ನಮಸ್ಕಾರ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ನಾವು ರಾ ಬೇಂದ್ರೆಯವರ ನನ್ನ ಕೈಯ ಹಿಡಿದಾಕೆ ಎಂಬ ಕವಿತೆಯನ್ನು ನೋಡಿದ್ವಿ ಇಂದು ಪಾಠವೊಂದನ್ನು ನೋಡೋಣ ಮನುಷ್ಯನ ಜೀವನದಲ್ಲಿ ಅದರಲ್ಲೂ ಭಾರತೀಯರಿಗೆ ಮೋಕ್ಷ ಗಳಿಸಬೇಕು ಅನ್ನುವ ಹಪ ಹಪಿ ಬಹಳ ಪ್ರಾಚೀನ ಕಾಲದಿಂದ ಕೂಡ ಇದೆ ಬಸವಣ್ಣ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಅಂದರೆ ಭಾರತೀಯರಿಗೆ ಮೋಕ್ಷ ಸ್ವರ್ಗ ಎಲ್ಲಿದೆ ಅಂದರೆ ಮೇಲಿದೆ ಅಂತ ತೋರಿಸ್ತೇವೆ ಆದರೆ ಬಸವಣ್ಣ ಹೇಳ್ತಾರೆ ಸ್ವರ್ಗ ಮೇಲೆಲ್ಲೋ ಇರೋದಲ್ಲ ಇಲ್ಲಿಯೇ ಇರೋದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಇಲ್ಲಿಯೇ ಇದೆ ಇದು ಕರ್ತಾರನ ಕಮ್ಮಟ ಇದು ಸೃಷ್ಟಿಕರ್ತನ ಪ್ರಯೋಗಶಾಲೆ ಒಂದು ವೇಳೆ ಮೇಲೆ ಸ್ವರ್ಗ ಇರೋದಾದರೂ ಕೂಡ ಇಲ್ಲಿ ಯಾರು ಸರಿಯಾಗಿ ಬದುಕ್ತಾರೆ ಅವರು ಅಂತಹ ಸ್ವರ್ಗ ಸದೃಶ ಬದುಕನ್ನು ಬದುಕುವಂತಹ ಅವಕಾಶವನ್ನು ತಾವೇ ಸೃಷ್ಟಿಸಿಕೊಳ್ತಾರೆ ಅನ್ನುವ ಅರ್ಥದ ವಚನದಾಗಿತ್ತು ಶರಣರೆಲ್ಲರೂ ಕೂಡ ಸಾಂಸಾರಿಕ ಜೀವನದಲ್ಲಿದ್ದೂ ಕೂಡ ಇಹದಲ್ಲೇನೆ ಪರವನ್ನು ಕಂಡವರು ಅಂತಹ ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವಿಸಿದವರು ಶರಣರು ಆಧುನಿಕ ಸಂದರ್ಭದಲ್ಲಿ ಶರಣರಂತೆಯೇ ಬದುಕಿ ಭಾರತದ ಎರಡನೇ ಸ್ವಾಮಿ ವಿವೇಕಾನಂದ ಅಂತ ಕರೆಸಿಕೊಳ್ತಾ ಇರುವ ನಡೆದಾಡುವ ದೇವರು ಅಂತ ಕರೆಸಿಕೊಳ್ತಾ ಇರುವ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಪಠ್ಯ ನಮಗಿದೆ ಅದು ಜೀವನ್ಮುಕ್ತ ಅಂತ ಹಿಂದಿನ ತರಗತಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ್ಮುಕ್ತ ಎಂಬ ಪಠ್ಯವನ್ನು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡೋಣ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪರಿಚಯವನ್ನು ಮಾಡಿಕೊಳ್ಳೋದು ಅವರ ಆಧ್ಯಾತ್ಮಿಕ ಸಾಧನೆಗಳನ್ನು ಪರಿಚಯ ಮಾಡಿಕೊಳ್ಳೋದು ಮತ್ತು ಜೀವನ್ಮುಕ್ತ ಪಠ್ಯದ ವಿಶ್ಲೇಷಣೆಯನ್ನು ಮಾಡೋದು ಇಂದಿನ ತರಗತಿಯ ಉದ್ದೇಶಗಳು ಈ ತರಗತಿಯ ನಂತರ ನಮಗೆ ಸಿದ್ದೇಶ್ವರ ಸ್ವಾಮಿಗಳ ಪರಿಚಯ ಆಗುತ್ತೆ ಅವರ ಆಧ್ಯಾತ್ಮಿಕ ಸಾಧನೆಗಳ ಅರಿವು ಉಂಟಾಗ್ತದೆ ಮತ್ತು ಜೀವನ್ಮುಕ್ತ ಪಠ್ಯದ ವಿಶ್ಲೇಷಣೆಯನ್ನು ಮಾಡುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಳುತ್ತೇವೆ ಮೊದಲಿಗೆ ಸಿದ್ದೇಶ್ವರ ಸ್ವಾಮಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಇವರು ಕರ್ನಾಟಕ ಮಾತ್ರವಲ್ಲದೇನೆ ದೇಶ ವಿದೇಶಗಳಲ್ಲೂ ಕೂಡ ಚಿರಪರಿಚಿತರಾಗಿರುವಂತಹ ಆಧ್ಯಾತ್ಮಿಕ ಸಂತರು ಶ್ರೀಯುತರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಿಗಿ ಎಂಬ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದರಂದು ಜನಿಸ್ತಾರೆ ಸಿದ್ಧಗೊಂಡಪ್ಪ ಅನ್ನೋದು ಅವರ ಮೂಲ ಹೆಸರಾಗಿತ್ತು ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಅವರು ಪಡೀತಾರೆ ಮೇಲೆ ವಿಶೇಷ ಪ್ರಯತ್ನವನ್ನು ಮಾಡಿ ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲೀಷ್ ಹಾಗೂ ಮರಾಠಿ ಭಾಷೆಗಳಲ್ಲಿ ಪರಿಣಿತಿಯನ್ನು ಸಾಧಿಸ್ತಾರೆ ಇವರ ಆಧ್ಯಾತ್ಮಿಕ ಗುರು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರ ಶಿಷ್ಯತ್ವದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಆಧ್ಯಾತ್ಮಿಕ ಪಾಠಗಳನ್ನು ಕಲಿತು ಈಗ ವಿಜಯಪುರದ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿ ದೇಶ ವಿದೇಶಗಳಲ್ಲಿ ತಮ್ಮ ಅಸ್ಖಲಿತ ವಾಣಿಯಿಂದಾಗಿ ಪ್ರಸಿದ್ಧನಾಗಿದ್ದಾರೆ ಇವರ ಪ್ರವಚನಕ್ಕೋಸ್ಕರ ಜನ ಹಾತೊರಿತಾರೆ ಬಸವಣ್ಣನವರ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ವಚನದ ಸಾಲು ಇವ್ರ ಮಾತನ್ನೇ ಕೇಳಿಸ್ಕೊಂಡು ಬರದಂತೆ ಅನಿಸುತ್ತೆ ಸಿದ್ದೇಶ್ವರ ಸ್ವಾಮಿಗಳ ಮಾತನ್ನು ಕೇಳಿದಾಗ ಸಿದ್ದೇಶ್ವರ ಶ್ರೀಗಳು ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾರೆ ಸಿದ್ಧಾಂತ ಶಿಖಾಮಣಿ ಅನ್ನೋದು ಅವರು ಇನ್ನೂ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಗುರುಗಳ ಹೆಸರಿನಲ್ಲಿ ಪ್ರಕಟ ಮಾಡ್ತಾರೆ ಅಲ್ಲಮ್ಮ ಪ್ರಭುದೇವರ ವಚನ ನಿರ್ವಚನ ಎಂಬುದು ಅವರ ಮತ್ತೊಂದು ಕೃತಿ ಪತಂಜಲಿಯ ಯೋಗಶಾಸ್ತ್ರ ಸಂಪಾದಿತ ಕೃತಿ ಅಲ್ಲದೆ ದೇಶ ವಿದೇಶಗಳಲ್ಲಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಆಧ್ಯಾತ್ಮಿಕ ಪ್ರವಚನಗಳನ್ನು ಮಾಡ್ತಾ ಹಲವು ಜನರ ಬದುಕನ್ನು ಸುಧಾರಿಸುವುದಕ್ಕೆ ಕಾರಣೀಕರ್ತರಾಗಿದ್ದಾರೆ ಭಕ್ತಿ ಜ್ಞಾನ ಹಾಗೂ ವೈರಾಗ್ಯಗಳ ಮುಪ್ಪುರಿಯಂತೆ ಅವ್ರು ಕಾಣ್ತಾರೆ ಸರಳ ಜೀವನ ಉದಾತ್ತ ಚಿಂತನೆ ಅಂದರೆ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡೇನೆ ಕಲಿಬೇಕು ಅಂಥ ಒಂದು ದಿವ್ಯ ವ್ಯಕ್ತಿತ್ವ ಸಿದ್ದೇಶ್ವರ ಶ್ರೀಗಳದು ಅವರನ್ನು ನಡೆದಾಡುವ ದೇವರು ಭಾರತದ ಎರಡನೇ ಸ್ವಾಮಿ ವಿವೇಕಾನಂದ ಮುಂತಾದ ಹೆಸರುಗಳಿಂದ ಅವರ ಅನುಯಾಯಿಗಳು ಕೊಂಡಾಡಿದರೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡಿತ್ತು ಅದೇ ರೀತಿ ಇತ್ತೀಚೆಗೆ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಗೌರವವನ್ನು ಕೊಡುವ ತೀರ್ಮಾನವನ್ನು ಮಾಡಿತ್ತು ಆದರೆ ಈ ಎರಡೂ ಗೌರವಗಳನ್ನು ಸ್ತ್ರೀಗಳು ಅತ್ಯಂತ ನಮ್ರವಾಗಿ ನಿರಾಕರಣೆ ಮಾಡಿದರು ನಾನು ಈ ಕೆಲಸಗಳನ್ನು ಮಾಡ್ತಾ ಇರೋದು ಸಮಾಜ ಸುಧಾರಣೆಗೋಸ್ಕರ ಆತ್ಮತೃಪ್ತಿಗೋಸ್ಕರ ಹೊರತು ಪ್ರಶಸ್ತಿ ಬಿರುದುಗಳಿಗೋಸ್ಕರ ಅಲ್ಲ ಅಂಥೇಳಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪದ್ಮಶ್ರೀ ಅಂತಹ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ನಾಲ್ಕನೇದದು ಮೊದಲನೇದು ಭಾರತ ರತ್ನ ಎರಡನೇದು ವಿಭೂಷಣ ಮೂರನೇದು ಪದ್ಮಭೂಷಣ ನಾಲ್ಕನೇದೇನೆ ಪದ್ಮಶ್ರೀ ಅಂತಹ ಶ್ರೇಷ್ಠ ಗೌರವ ಅವರ ಪಾಲಿಗೆ ತಾನಾಗೆ ಹೊಲಿದು ಬಂದರೂ ಕೂಡ ಅದನ್ನು ನಿರಾಕರಿಸಿ ಸರಳ ಜೀವನ ಬದುಕ್ತಾ ಇರುವವರು ಸಿದ್ದೇಶ್ವರ ಶ್ರೀಗಳು ಅವರ ಪ್ರವಚನಗಳ ಸಂಗ್ರಹ ಜೀವನ್ಮುಕ್ತ ಅಂತ ಮನುಷ್ಯ ಈ ಭವದಿಂದ ಮುಕ್ತನಾಗೋದು ಸ್ವರ್ಗಕ್ಕೆ ಹೋಗೋದು ಸತ್ತ ನಂತರ ಅಲ್ಲ ಇಹದಲ್ಲೇನೆ ಸ್ವರ್ಗವನ್ನು ಕಂಡುಕೊಳ್ಬೇಕು ಅನ್ನೋದು ಈ ಇಡೀ ಪಠ್ಯದ ಆಶಯ ಆಗಿದೆ ಈ ಪಠ್ಯದಲ್ಲಿ ಹಲವಾರು ನಿದರ್ಶನಗಳ ಮೂಲಕ ಉದಾಹರಣೆಗಳ ಮೂಲಕ ಇದನ್ನು ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಸಿದ್ದೇಶ್ವರ ಶ್ರೀಗಳು ಮಾಡಿದ್ದಾರೆ ನೋಡಿ ಪಠ್ಯವನ್ನು ಜಗತ್ತಿನ ಶ್ರೇಷ್ಠ ಸಂತರೆಲ್ಲರೂ ಸತ್ಯಶೋಧನೆಗೆ ತೊಡಗಿದರು ಹತ್ತು ಹಲವು ಮಾರ್ಗಗಳನ್ನು ಹಿಡಿದು ಅನವರತ ಶ್ರಮಿಸಿದರು ಕೊನೆಗೆ ಅನಂತವಾದ ಆತ್ಮಕ್ಷೇತ್ರವನ್ನು ಪ್ರವೇಶಿಸಿದರು ಅವರ ನಿರಂತರ ಸತ್ಯಶೋಧನೆಯು ಫಲಿಸಿತ್ತು ಬಂಧನಗಳೆಲ್ಲ ಕಳಚಿಕೊಂಡು ಅವಿರಳ ಶಾಂತಿಯನ್ನು ಅವರು ಅನುಭವಿಸಿದರು ಈ ಸುನಿರ್ಮಲ ಶಾಂತಿಯೇ ಅವರ ಬದುಕಿನ ಅಮೌಲ್ಯ ಸಂಪದ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಭಿನ್ನ ಕಾಲದಲ್ಲಿ ಶ್ರೇಷ್ಠ ಸಂತರುಗಳೆಲ್ಲರೂ ಕೂಡ ಸತ್ಯಶೋಧನೆಗೆ ಪ್ರಯತ್ನಿಸಿದರು ಬುದ್ಧ ಮಹಾವೀರ ಬಸವಣ್ಣ ಸಾಕ್ರಟಿಸ್ ಪ್ಲೇಟೋ ಅರಿಸ್ಟಾಟಲ್ ವಯಾನ್ಸ್ಥ್ಯಾಂಗ್ ಮುಂತಾದ ತತ್ವಜ್ಞಾನಿಗಳು ಸತ್ಯಶೋಧನೆಗೆ ಪ್ರಯತ್ನಿಸಿದರು ಹತ್ತು ಹಲವು ಮಾರ್ಗಗಳನ್ನು ಅವರು ಕಂಡುಕೊಂಡರು ಈ ಕಾರಣಕ್ಕೆ ಕೊನೆಗೆ ಅನಂತವಾದ ಆತ್ಮಕ್ಷೇತ್ರವನ್ನು ಅವರು ಪ್ರವೇಶ ಮಾಡಿದರು ಬಾಹ್ಯದಲ್ಲೆಲ್ಲೂ ಇಲ್ಲ ನಮ್ಮೊಳಗೇನೇ ಇದೆ ಸತ್ಯ ಅನ್ನೋದು ನಮ್ಮೊಳಗಿದೆ ಶುದ್ಧಿ ಅನ್ನೋದು ನಮ್ಮೊಳಗಿದೆ ಶಾಂತಿ ಅನ್ನೋದು ನಮ್ಮೊಳಗಿದೆ ಅನ್ನೋದನ್ನು ಅವರು ಅರ್ತ್ಕೊಂಡ್ರು ಅವರ ನಿರಂತರ ಸತ್ಯ ಶೋಧನೆಯು ಫಲಿಸಿತ್ತು ಈ ನಿರಂತರ ಪ್ರಯತ್ನ ಸತ್ಯದ ಹುಡುಕಾಟದವರ ಪ್ರಯತ್ನಕ್ಕೆ ಫಲ ದೊರೆತಿತ್ತು ಬಂಧನಗಳೆಲ್ಲ ಕಳಚಿಕೊಂಡು ಅವಿರಳ ಶಾಂತಿಯನ್ನು ಅವರು ಅನುಭವಿಸಿದರು ನೋಡಿ ಈ ಜಗತ್ತಿನಲ್ಲಿ ಈಗಲೂ ಕೂಡ ಯಾರು ಅತ್ಯಂತ ಶಾಂತ ಪುರುಷರು ಯಾರು ಸಂತೃಪ್ತ ವ್ಯಕ್ತಿ ಅಂದರೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಲ್ಲ ಸಿದ್ದೇಶ್ವರ ಶ್ರೀಗಳಂತೆ ಬದುಕ್ತಾ ಇರುವವರು ಎಲ್ಲವನ್ನು ಕಳಚಿಕೊಂಡು ಪ್ರಶಸ್ತಿ ಬಿರುದು ಸನ್ಮಾನ ಘನತೆ ಪ್ರತಿಷ್ಠೆ ಎಲ್ಲವನ್ನು ಬದಿಗಿಟ್ಟು ಸರಳ ಜೀವನವನ್ನು ಬದುಕುವವರು ಯಾರಿದಾರಲ್ಲ ಅವರು ಅತ್ಯಂತ ಸಂತೃಪ್ತ ವ್ಯಕ್ತಿಗಳು ಸತ್ಯಶೋಧನೆಯಲ್ಲಿ ತೊಡಗಿದ ಜಗತ್ತಿನ ಎಲ್ಲ ಶ್ರೇಷ್ಠ ಸಂತರುಗಳು ಕೂಡ ಆತ್ಮಚಿಂತನೆಯಲ್ಲಿ ತೊಡಗಿದ ನಂತರ ಅವರಿಗೆ ಇದರ ಫಲ ದೊರೆತು ಬಂಧನಗಳನ್ನೆಲ್ಲ ಕಳಚಿಕೊಂಡು ಅವಿರಳವಾದ ಶಾಂತಿಯನ್ನು ಅವರು ಅನುಭವಿಸಿದರು ಇಂತಹ ಸುನಿರ್ಮಲ ಶಾಂತಿಯೇ ಅವರ ಬದುಕಿನ ಅಮೌಲ್ಯ ಸಂಪದ ಜಗತ್ತಿನಲ್ಲಿ ಮನುಷ್ಯ ಗಳಿಸಬಹುದಾದ ಮೌಲ್ಯಯುತವಾದ ಸಂಪತ್ತು ಯಾವುದು ಅಂದರೆ ಅದು ಶಾಂತಿ ನೋಡಿ ಬಟ್ಟೆ ಆಭರಣ ಬಂಗಲೆ ಕಾರು ಇತ್ಯಾದಿ ಎಲ್ಲ ಹಣ ಕೊಟ್ಟು ಕೊಂಡ್ಕೊಳ್ಬೋದು ಆದರೆ ಆತ್ಮಶಾಂತಿಯನ್ನು ಹೊರಗಡೆಯಿಂದ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು ಆತ್ಮ ಜಿಜ್ಞಾಸೆಯ ಮೂಲಕ ಆತ್ಮವಿಮರ್ಶೆಯ ಮೂಲಕ ನಾವೇ ಸೃಷ್ಟಿ ಮಾಡಿಕೊಳ್ಬೇಕಾಗಿತ್ತು ಜಗತ್ತಿನ ಸಂತರುಗಳು ಅದನ್ನು ಮಾಡಿದರು ಜಪಾನಿನ ಜನ್ ಬೌದ್ಧ ಗುರು ಚೀನಾದ ಪರಮಾನುಭಾವಿ ಲಾವೋತ್ಸೆ ಭಾರತದ ಋಷಿಮುನಿಗಳು ಸುಶ್ರೇಷ್ಠ ಆಚಾರ್ಯರು ಸಂತರು ಶರಣರು ಇವರೆಲ್ಲರ ಜೀವನದಲ್ಲಿ ಒಂದು ಸಮಾನ ಸಂಗತಿಯನ್ನು ಕಾಣುತ್ತೇವೆ ನೋಡಿ ಬರೀ ಭಾರತೀಯ ಸಾಧು ಸಂತರುಗಳು ಮಾತ್ರ ಅಲ್ಲ ಜಪಾನ್ನಲ್ಲಿ ಬರುವ ಜನ್ ಬೌದ್ಧ ಗುರುಗಳು ಚೀನಾದ ಪರಮಾನುಭಾವಿ ಲಾವೋತ್ಸೆ ತುಂಗ ಭಾರತದ ಋಷಿಮುನಿಗಳು ಆಚಾರ್ಯರುಗಳು ಸಂತರು ಶರಣರು ದಾಸರು ಇವರೆಲ್ಲರ ಜೀವನದಲ್ಲಿ ಒಂದು ಸಮಾನ ಸಂಗತಿಯನ್ನು ಕಾಣ್ತವೆ ಆಲ್ ಗ್ರೇಟ್ ಮೆನ್ ಥಿಂಗ್ಸ್ ಅಲೈಕ್ ಅಂತ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಉದಾತ್ತ ವ್ಯಕ್ತಿಗಳು ಕಾಲ ದೇಶಾತೀತವಾಗಿ ಒಂದೇ ರೀತಿಯ ಆಲೋಚನೆಯನ್ನು ಮಾಡ್ತಾರೆ ಅದುವೇ ಪ್ರಸನ್ನತೆ ಪರಮಶಾಂತಿ ನೋಡಿ ಸುಮ್ಮನೆ ಬುದ್ಧನ ಚಿತ್ರವನ್ನು ಮಹಾವೀರನ ಚಿತ್ರವನ್ನು ಪೈಗಂಬರ್ನ ಚಿತ್ರವನ್ನು ಯೇಸುವಿನ ಚಿತ್ರವನ್ನು ಬಸವಣ್ಣನವರ ಚಿತ್ರವನ್ನು ನೋಡಿದ್ನೆ ಸಾಕು ಅವರ ಮುಖಗಳಲ್ಲಿ ಪ್ರಸನ್ನತೆಯನ್ನು ನಾವು ಗುರುತಿಸ್ತೇವೆ ಪರಮಶಾಂತಿಯನ್ನು ಗುರುತಿಸ್ತೇವೆ ಯಾಕೆ ಅಂಥ ಒಂದು ಪರಮಶಾಂತಿ ಅವರಿಗೆ ಲಭಿಸಿತು ಅಂದರೆ ಅವರ ಮನಸ್ಸಿನಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ತುಂಬಿಕೊಂಡಿದ್ರು ಯಾರ ಬಗ್ಗೆ ಕೂಡ ಹಿಂಸೆ ಕ್ರೌರ್ಯ ಇಂತಹ ಗುಣಗಳು ಅವರ ಇರಲಿಲ್ಲ ಆದ್ದರಿಂದ ಅವರ ಮುಖಗಳಲ್ಲಿ ಪ್ರಸನ್ನತೆಯ ಕಳೆ ಎದ್ದು ಕಾಣುತ್ತೆ ಸಕಲ ಜೀವರಾಶಿಗಳನ್ನೇ ಕಟ್ಟೆ ಕಡಹಿದ ವಿಷಯಾದಿಗಳಿಂದ ತುಂಬಿದ ಈ ಪ್ರಪಂಚದಲ್ಲಿಯೇ ಅವರೂ ಬಾಳಿದರು ನೋಡಿ ಅವ್ರು ಬದುಕಿದ್ದು ಈ ಜಗತ್ತನ್ನು ಬಿಟ್ಟು ಬೇರೆ ಕಡೆ ಏನಲ್ಲ ಗಾಂಧಿ ಗೋಡ್ಸೆ ಏಕಕಾಲಕ್ಕೆ ಭಾರತದವರೇನೆ ಆದರೆ ಗಾಂಧಿಯ ಮುಖದ ಪ್ರಸನ್ನತೆ ಗೋಡ್ಸೆ ಅಂಥವ್ರ ಮುಖದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಿಂಸೆಯನ್ನು ತುಂಬಿಕೊಂಡಿರುವ ವ್ಯಕ್ತಿ ಮುಖದಲ್ಲೇನೆ ಕ್ರೂರತ್ವ ಇರುತ್ತೆ ಆದರೆ ಅಹಿಂಸೆಯೇ ಪ್ರಧಾನವಾಗಿಟ್ಕೊಂಡ ವ್ಯಕ್ತಿಯ ಮುಖದಲ್ಲಿ ಕಳೆ ಇರುತ್ತೆ ಪ್ರಸನ್ನತೆ ಇರುತ್ತೆ ಅವರು ಈ ಜಗತ್ತಿನಲ್ಲೇ ಬಾಳಿದ್ರು ಕೂಡ ಉಳಿದವ್ರಿಗಿಂತಲೂ ಭಿನ್ನ ಮನೋಭಾವವನ್ನು ಹೊಂದಿದ್ರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಓಹರು ನೋಡಯ್ಯ ಜ್ಞಾನದಂತೆ ಬಪ್ಪರು ಪುಣ್ಯದಂತೆ ಇಪ್ಪರು ಮೋಕ್ಷದಂತೆ ಓಹರು ಅಂತ ಶ್ರೇಷ್ಠ ವ್ಯಕ್ತಿಗಳು ಉಳಿದವರಂತೆ ಕಂಡರೂ ಕೂಡ ಉಳಿದವರಂತೆ ಅವರು ಬರೋದಿಲ್ಲ ಉಳಿದವರಂತೆ ಬಾಳೋದಿಲ್ಲ ಕೊನೆಗೆ ಈ ಇಹವನ್ನು ಮುಗಿಸಿ ಹೋಗಬೇಕಂದ್ರೂ ಕೂಡ ಉಳಿದವರಂತೆ ಅವರು ಹೋಗೋದಿಲ್ಲ ಅಂಥವರು ಜ್ಞಾನಿಗಳು ಸಂತರು ಆದರೆ ಆ ಪ್ರಾಪಂಚಿಕ ವಿಷಯಗಳ ಸೆಳವಿಗೆ ಅವರು ಸಿಗಲಿಲ್ಲ ಬಂಧನಕ್ಕೆ ಒಳಗಾಗಲಿಲ್ಲ ನೋಡಿ ಲೋಕದ ಜೊತೆಗೇನೆ ಅವರು ಹುಟ್ಟಿ ಬೆಳೆದ್ರು ಕೂಡ ಅವುಗಳಿಗೆ ಅವರು ಸಿಲ್ಕ್ ಹಾಕ್ಕೊಳ್ಳ್ದೇನೆ ನೀರೊಳಗಿದ್ದು ಕೂಡ ನೀರನ್ನು ಮೈಗೆ ಅಂಟ್ಕೊಳ್ಳ್ದೇನೆ ಬದುಕಿದಂತಹ ಶ್ರೇಷ್ಠ ವ್ಯಕ್ತಿತ್ವಗಳು ಅವಾಗಿತ್ತು ಅವರೆಲ್ಲರಲ್ಲಿ ಅಂಥ ಸಿರಿ ಸಂಪದಾದಿಗಳು ಇದ್ದವೆಂದಲ್ಲ ಎಷ್ಟೋ ಜನರು ತಮಗಿದ್ದ ಪ್ರಾಪಂಚಿಕವಾದ ಸಕಲ ಭೋಗ ಭಾಗ್ಯಗಳನ್ನು ತೊರೆದು ಭಿಕ್ಷಾಪಾತ್ರೆಯನ್ನೇ ಹಿಡಿದು ಬದುಕಿದರು ನೋಡಿ ಅವರೆಲ್ಲ ಬಹಳ ದೊಡ್ಡ ಶ್ರೀಮಂತರು ಅಂತ ಅರ್ಥ ಅಲ್ಲ ಈ ಮಾತಿಂದು ಅವರು ಕೂಡ ತಮಗಿದ್ದ ಎಲ್ಲ ಪ್ರಾಪಂಚಿಕ ಸುಖ ಭೋಗ ಐಶ್ವರ್ಯಕ್ಕೆ ಇರುವಂಥ ಅವಕಾಶಗಳನ್ನೆಲ್ಲ ತೊರೆದು ಬಂದವರು ನೋಡಿ ಬುದ್ಧ ಒಂದು ದೇಶದ ಯುವರಾಜ ಆತ ಮುಂದೆ ರಾಜ ಆಗಲಿರುವವನು ರಾಜಪದವಿಯನ್ನು ಧಿಕ್ಕರಿಸಿ ಆತ್ಮಜ್ಞಾನವನ್ನು ಹರಸ್ತಾ ಹೋಗಿರುವವನು ಬುದ್ಧ ಅದೇ ರೀತಿ ಬಸವಣ್ಣ ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಅದನ್ನು ಕೂಡ ತ್ಯಜಿಸಿ ಕಲ್ಯಾಣದ ಕ್ರಾಂತಿಗೆ ತಮ್ಮ ಎದೆಯನ್ನು ಅವರು ಒಡ್ಡಿದರು ಹೀಗೇನೇ ಜಗತ್ತಿನ ಮಹಾನ್ ಪುರುಷರೆಲ್ಲರೂ ಕೂಡ ಲೌಕಿಕ ಸುಖ ಭೋಗಗಳನ್ನು ತೊರೆದು ಆತ್ಮಜ್ಞಾನಕ್ಕಾಗಿ ಆತ್ಮ ಜಿಜ್ಞಾಸೆಗೆ ತೊಡಗಿದವರಾಗಿದ್ದಾರೆ ಆದರೆ ಅವರ ಬದುಕಿನಲ್ಲಿ ಎಂಥ ಪರಮಶಾಂತಿ ಸಮಾಧಾನ ನೋಡಿ ಅದೆಲ್ಲವನ್ನು ತೊರೆದಿದ್ದ ಕಾರಣದಿಂದಲೇ ಅವ್ರ ಬದುಕಿನಲ್ಲಿ ಅಂಥ ಪರಮವಾದ ಶ್ರೇಷ್ಠವಾದ ಶಾಂತಿ ಸಮಾಧಾನ ದೊರೀಲಿಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ ಅದನ್ನು ಅವರು ಸಕಲ ಶಾಸ್ತ್ರ ಪಾರಂಗತರಾಗಿ ಗಳಿಸಿದರೆಂದೂ ಅಲ್ಲ ಕೇವಲ ಶಾಸ್ತ್ರಾಧ್ಯಯನ ಮಾಡಿ ಆತ್ಮಶಾಂತಿಯನ್ನು ಎಂದೂ ಗಳಿಸಲಾಗದು ನೋಡಿ ಎಷ್ಟು ಚೆನ್ನಾಗಿದೆ ಮಾತುಗಳು ಅವರು ಅಂತ ಪರಮಶಾಂತಿಯನ್ನು ಐಶ್ವರ್ಯ ಸಂಪತ್ತಿನಿಂದ ಗಳಿಸಲಿಲ್ಲ ಅಥವಾ ಎಲ್ಲ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿ ಗಳಿಸಿದ್ದು ಕೂಡ ಅಲ್ಲ ಶಾಸ್ತ್ರಾಧ್ಯಯನಗಳಿಂದ ಆತ್ಮಶಾಂತಿಯನ್ನು ಗಳಿಸ್ಲಿಕ್ಕೆ ಆಗಲ್ಲ ಇಹದಲ್ಲಿ ಬದುಕುವ ರೀತಿಯಿಂದ ನಾವು ಆತ್ಮಶಾಂತಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಒಂದಿಷ್ಟು ನಿದರ್ಶನಗಳನ್ನು ಸಿದ್ದೇಶ್ವರ ಶ್ರೀಗಳು ಕೊಡ್ತಾರೆ ನೋಡಿ ಒಬ್ಬ ಸಂತರು ಪರಮಾನುಭಾವಿಗಳು ಯಮುನಾ ತೀರದ ಕುಟೀರದಲ್ಲಿ ವಾಸ ಒಬ್ಬರು ಸಂತರಿದ್ದರು ಮೇಲುಗಡೆ ಚಿತ್ರ ಇದೆ ನೋಡಿ ಆ ಸಂತರು ಪರಮ ಅನುಭಾವಿಗಳು ಯಮುನಾ ತೀರದ ಕುಟೀರದಲ್ಲಿ ಅವರು ವಾಸ ಮಾಡ್ತಾಯಿದ್ರು ಒಂದು ಗುಡಿಸಿಲಿನಲ್ಲಿ ಅವರು ವಾಸ ಮಾಡ್ತಾ ಇದ್ದರು ಹೊರಗಣ್ಣು ಮಂದವಾಗಿದ್ದರೂ ಒಳಗಣ್ಣು ತೇಜೋಮಯವಾಗಿತ್ತು ಎರಡು ರೀತಿಯ ಕಣ್ಣುಗಳಂತೆ ಮನುಷ್ಯನಿಗಿರೋದು ಎರಡು ರೀತಿಯ ಅಂದರೆ ಎರಡು ಇದಾವಲ್ಲ ಇದಲ್ಲ ಇದು ಬಾಹ್ಯದ ಕಣ್ಣು ಅಂತರಂಗದ ಕಣ್ಣು ಒಂದು ಇವರಿಗೆ ಬಾಹ್ಯದ ಕಣ್ಣು ಹೊರಗಣ್ಣು ಮಂದವಾಗಿತ್ತು ದೃಷ್ಟಿ ಸ್ಪಷ್ಟವಾಗಿರಲಿಲ್ಲ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಒಳಗಣ್ಣು ತೇಜೋಮಯವಾಗಿತ್ತು ಕಾಂತಿಯುಕ್ತವಾಗಿತ್ತು ಒಂದು ದಿನ ಅವರ ಬಳಿ ಒಬ್ಬ ಶ್ರೇಷ್ಠ ಸನ್ಯಾಸಿಗಳು ಬಂದರು ಸಂತರ ಹತ್ರ ಒಬ್ಬ ಶ್ರೇಷ್ಠ ಸನ್ಯಾಸಿ ಬರ್ತಾರೆ ಅವರು ಸಕಲ ಶಾಸ್ತ್ರ ಪಾರಂಗತರಾದ ವಿದ್ವಾಂಸರು ಸಂತರ ಬಳಿ ಬಂದ ಸನ್ಯಾಸಿ ಇದ್ರಲ್ಲ ಅವರು ಎಲ್ಲ ಶಾಸ್ತ್ರವಿದ್ಯೆಗಳಲ್ಲಿ ಪರಿಣಿತಿಯನ್ನು ಗಳಿಸಿದ ಮಹಾನ್ ಪಂಡಿತರಾಗಿದ್ದರು ವಾದ ವಿವಾದದಲ್ಲಿ ಎಂಥವರನ್ನೂ ಎದುರಿಸಬಲ್ಲ ಪ್ರಖಂಡ ಪಂಡಿತರು ಎಷ್ಟೊಂದು ಜ್ಞಾನ ಅವರಲ್ಲಿತ್ತು ಅಂದರೆ ವಾದವಿವಾದಕ್ಕೆಬಿಟ್ರೆ ಎಂಥವರನ್ನು ಸೋಲಿಸುವಂಥ ಪಾಂಡಿತ್ಯ ಆ ಸನ್ಯಾಸಿಗಳಿಗೆ ಇತ್ತು ಸಂತರಿಗೆ ವಂದಿಸಿ ಪರಿಚಯ ಮಾಡಿಕೊಂಡರು ಆ ಸನ್ಯಾಸಿಗಳು ಬಂದವರೇ ಈ ಸಂತರಿಗೆ ನಮಸ್ಕಾರವನ್ನು ಮಾಡ್ತಾರೆ ಮಾಡಿ ತಮ್ಮನ್ನು ಪರಿಚಯ ಮಾಡಿಕೊಡ್ತಾರೆ ನೋಡಿ ನಾನೊಬ್ಬ ಶ್ರೇಷ್ಠ ಸನ್ಯಾಸಿ ದೊಡ್ಡ ವಿದ್ವಾಂಸ ಶಾಸ್ತ್ರಾರ್ಥದಲ್ಲಿ ನನ್ನನ್ನು ಮೀರಿಸುವವರು ಭಾರತದಲ್ಲಿಯೇ ಯಾರೂ ಇಲ್ಲ ನನ್ನ ಹೆಸರು ತಾವು ಕೇಳಿರಬಹುದಲ್ಲ ನೋಡಿ ಅವರ ಪರಿಚಯ ಮಾಡಿಕೊಳ್ಳೋ ರೀತಿಯಲ್ಲೇ ಅಹಂ ಇದೆ ಗರ್ವ ಇದೆ ಮದ ಇದೆ ಅವರು ಹೇಳ್ತಿದ್ದಾರೆ ನಾನೊಬ್ಬ ಶ್ರೇಷ್ಠ ಸನ್ಯಾಸಿ ದೊಡ್ಡ ವಿದ್ವಾಂಸ ಶಾಸ್ತ್ರಾರ್ಥದಲ್ಲಿ ನನ್ನನ್ನು ಮೀರಿಸುವಂಥವರು ಭಾರತದಲ್ಲೇ ಯಾರೂ ಇಲ್ಲ ನನ್ನ ಹೆಸರನ್ನು ನೀವು ಕೇಳಿರ್ಬೋದಲ್ಲ ಅಂತ ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ತಾರೆ ಸನ್ಯಾಸಿ ಸಂತರು ಹೇಳಿದರು ಕೇಳಿರುವೆ ಅದಿರಲಿ ತಾವು ಬಂದ ಉದ್ದೇಶವೇನು ಸಂತರು ಭಾಳ ಶಾಂತವಾಗಿಯೇ ಹೇಳ್ತಾರೆ ನಿಮ್ಮ ಹೆಸರು ಕೇಳಿದ್ದೀನಿ ಅದಿರಲಿ ಹೆಸರು ಮುಖ್ಯ ಅಲ್ಲ ಈಗ ನೀವು ಬಂದ ಉದ್ದೇಶ ಏನು ಆಗ ಸನ್ಯಾಸಿ ಹೇಳ್ತಾರೆ ಗುರುಗಳೇ ಏನು ಹೇಳಲಿ ನನ್ನ ಅಂತರಂಗದ ವ್ಯಥೆ ನೋಡಿ ದೊಡ್ಡ ವಿದ್ವಾಂಸರು ಭಾರತದಲ್ಲೇನೆ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಸಕಲ ಶಾಸ್ತ್ರ ಪಾರಂಗತ ಆದರೂ ಕೂಡ ವ್ಯಥೆ ಅಂತ ಬಂದಿದ್ದಾರೆ ಕಷ್ಟ ಇದೆ ಅಂತ ಬಂದಿದ್ದಾರೆ ನೋವಿದೆ ಅಂತ ಬಂದಿದ್ದಾರೆ ಏನು ನೋವು ಕೇಳಿ ಏನು ಅಂತ ಹೇಳಲಿ ನನ್ನ ಅಂತರಂಗದ ವ್ಯಥೆಯನ್ನು ಮನಸ್ಸಿನಲ್ಲಿರುವ ದುಃಖವನ್ನು ನಾನು ಇಷ್ಟೆಲ್ಲ ಶಾಸ್ತ್ರಾಧ್ಯಯನ ಮಾಡಿದ್ದರೂ ಅದು ನನಗೆ ಶಾಂತಿ ಸಮಾಧಾನ ಕೊಟ್ಟಿಲ್ಲ ತಾವು ಪರಮಾನುಭವಿಗಳು ತಮ್ಮಿಂದ ಶಾಂತಿ ಪಥವನ್ನು ಅರಿಯಲು ಬಂದೆ ನೋಡಿ ಶಾಂತಿ ನೆಮ್ಮದಿ ಅನ್ನೋದು ಬಾಹ್ಯದ ವಸ್ತುಗಳಲ್ಲಿಲ್ಲ ಶ್ರೀಮಂತಿಕೆಯ ವೈಭೋಗದಲ್ಲೂ ಇಲ್ಲ ಪಾಂಡಿತ್ಯದ ಹೆಚ್ಚುಗಾರಿಕೆಯಲ್ಲೂ ಕೂಡ ಅದು ಇಲ್ಲ ಅದನ್ನೇ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ಆ ಸನ್ಯಾಸಿ ಹೇಳ್ತಾನೆ ನನ್ನ ಅಂತರಂಗದ ವೇದನೆಯನ್ನು ಏನಂತ ಹೇಳಿ ಗುರುಗಳೇ ಇಷ್ಟೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ್ರೂ ಕೂಡ ನನಗೆ ಶಾಂತಿ ಸಮಾಧಾನ ಕೊಟ್ಟಿಲ್ಲ ತಾವು ಪರಮಾನುಭಾವಿಗಳು ತಮ್ಮಿಂದ ಶಾಂತಿ ಪಥವನ್ನು ತಿಳ್ಕೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂದಾಗ ಸಂತರು ಅವರಿಗೆ ಮರಳಿ ಪ್ರಶ್ನೆಯನ್ನು ಕೇಳ್ತಾರೆ ಸನ್ಯಾಸಿಗೆ ಏನಂತ ನೋಡಿ ಸರಿ ನಿನ್ನ ಜೊತೆಯಲ್ಲಿ ಏನೇನು ತಂದಿರುವೆ ಸರಿ ಅದನ್ನು ಆಮೇಲೆ ಯೋಚನೆ ಮಾಡೋಣ ನಿನ್ನ ಜೊತೆ ಏನೇನು ತಂದಿದ್ದೀಯಾ ಈಗ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಹೊತ್ತು ತಂದಿರುವೆ ಎಂದರು ಸನ್ಯಾಸಿ ನೋಡಿ ನನ್ನ ಜೊತೆಗೆ ನಾನು ಏನೇನು ಅಧ್ಯಯನ ಮಾಡಿದ್ದೀನಲ್ಲ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಹೊತ್ಕೊಂಡು ಬಂದಿದ್ದೇನೆ ನಂತರ ಸಂತರು ಆ ಸನ್ಯಾಸಿಗೆ ಹೇಳ್ತಾ ಇರೋ ಮಾತು ಬಹಳ ಮುಖ್ಯ ಮತ್ತೆ ಸಂದರ್ಭಕ್ಕೂ ಕೂಡ ಕೇಳ್ಬೋದು ಈ ಮಾತನ್ನು ಮೊದಲು ಅವುಗಳನ್ನೆಲ್ಲ ಈ ಯಮುನಾ ನದಿಯಲ್ಲಿ ಚೆಲ್ಲಿ ಬಾ ಎಂದರು ಸಂತರು ನೋಡಿ ದೊಡ್ಡ ಪಂಡಿತ ವಿದ್ವಾಂಸ ಸಕಲ ಶಾಸ್ತ್ರ ಪಾರಂಗತನಾಗಿರುವವನು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ತಗೊಂಡು ಹೋಗಿದಾರಲ್ಲಿ ಆದರೆ ಅವುಗಳನ್ನೆಲ್ಲ ಅಲ್ಲೇ ಚೆಲ್ಲಿ ಬಾ ಅಂತ ಹೇಳ್ತಿದ್ದಾರೆ ನೋಡಿ ನಿಜವಾಗ್ಲೂ ಆಧ್ಯಾತ್ಮಿಕ ಕೇಂದ್ರ ದೇವಸ್ಥಾನ ಅಂದ್ರೆ ಅಲ್ಲಿ ಹೋಗುವಾಗ ನಮ್ಮ ಹಿನ್ನೆಲೆಯನ್ನು ಮರೆತು ಅಲ್ಲಿ ಹೋಗ್ಬೇಕು ನಮಗಿರುವ ವಿದ್ಯೆ ರೂಪ ಯೌವನ ಅಧಿಕಾರ ಸಿರಿವಂತಿಕೆ ಎಲ್ಲವನ್ನು ಮರೆತು ಶರಣಾಗಿ ಅಲ್ಲಿಗೆ ಹೋಗೋದು ದಾಸರಾಗಿ ಅಲ್ಲಿಗೆ ಹೋಗೋದು ಹಾಗಾದಾಗ ಮಾತ್ರ ಒಂದಿಷ್ಟು ಕಾಲ ಆದರೂ ಆತ್ಮಶಾಂತಿ ದೊರೀಲಿಕ್ಕೆ ಸಾಧ್ಯ ವಿದ್ವಾಂಸ ಶ್ರೀಮಂತ ಶಕ್ತಿವಂತ ರೂಪವಂತ ಅನ್ನುವ ಪ್ರತಿಷ್ಠೆಗಳನ್ನು ಹೊತ್ಕೊಂಡು ಅಲ್ಲಿ ಹೋದರೆ ಮನಸ್ಸು ನಿರಾಳವಾಗಲಿಕ್ಕೆ ನಿರ್ಮಲವಾಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಸಂತರು ಹೇಳ್ತಿದ್ದಾರೆ ನಿನ್ನ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಓದು ಅಲ್ಲಿ ಯಮುನಾ ನದಿಯಲ್ಲಿ ಚೆಲ್ಲಿ ಬಾ ಆಶ್ಚರ್ಯ ಆಗತ್ತೆ ಸನ್ಯಾಸಿಗೆ ಗುರುಗಳೇ ಅವು ಸುಶ್ರೇಷ್ಠ ಗ್ರಂಥಗಳು ಹೇಳ್ತಾರೆ ಸನ್ಯಾಸಿ ನಾನು ತಂದಿರೋ ಗ್ರಂಥಗಳು ಬಹಳ ಶ್ರೇಷ್ಠವಾಗಿರೋ ಗ್ರಂಥಗಳು ಜಗತ್ಪ್ರಸಿದ್ಧವಾಗಿರೋ ಕೃತಿಗಳು ಎಂದರು ಸನ್ಯಾಸಿ ಇರಬಹುದು ಆತ್ಮಶಾಂತಿಯನ್ನೇ ನೀಡದ ಅವುಗಳನ್ನೇನು ಮಾಡುವುದು ಎಂದರು ಸಂತರು ನೋಡಿ ಆತ್ಮಶಾಂತಿನೇ ಕೊಡೋದಿಲ್ಲ ಅಂದಮೇಲೆ ಹಣ ಅಧಿಕಾರ ರೂಪ ಯೌವನ ಶ್ರೇಷ್ಠ ಗ್ರಂಥಗಳು ಯಾವುದಕ್ಕೆ ಪ್ರಯೋಜನ ಎಲ್ಲದಕ್ಕೂ ಮುಖ್ಯ ಆತ್ಮಶಾಂತಿ ಹಾಗಾಗಿ ಅಂತ ಆತ್ಮಶಾಂತಿ ಬೇಕು ಅಂದರೆ ಇವುಗಳನ್ನು ತ್ಯಜಿಸಬೇಕು ನಮ್ಮ ದೇಹದ ಭಾವ ಮನದ ಕಲ್ಪನೆ ಬುದ್ಧಿಯ ಚಾಕಚಕ್ಯತೆಯನ್ನೆಲ್ಲ ಮೀರುವವರೆಗೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ನಮಗೆ ಪ್ರವೇಶವಿಲ್ಲ ನೋಡಿ ಅಧ್ಯಾತ್ಮ ಅಂದರೆ ಹೊರಗೆಲ್ಲೋ ಹುಡುಕೋದಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಸ್ ಕವಿತೆಯಲ್ಲಿ ಹೇಳ್ತಾರಲ್ಲ ಅಧ್ಯಾತ್ಮ ಆಗಲಿ ದೇವರಾಗಲಿ ಹೊರಗೆಲ್ಲೋ ಸಿಗೋದಿಲ್ಲ ಆತ್ಯಂತಿಕ ನೆಮ್ಮದಿಯಾಗಲಿ ಚಿರಶಾಂತಿಯಾಗಲಿ ಆಗಲಿ ಹೊರಗಡೆ ಸಿಗೋದಲ್ಲ ನಮ್ಮೊಳಗೇ ನಾವು ಸೃಷ್ಟಿ ಮಾಡಿಕೊಳ್ಬೇಕಾಗಿರೋದು ಅದಕ್ಕೆ ಮೂಲ ಬೇಕಾಗಿರೋದು ನಮ್ಮ ದೇಹ ದೇಹದ ಭಾವ ಮನದ ಕಲ್ಪನೆ ಬುದ್ಧಿಯ ಚಕ್ಯತೆ ಇವೆಲ್ಲವನ್ನು ಮೀರಬೇಕು ನನ್ನ ದೇಹ ಭಾಳ ಸುಂದರವಾಗಿದೆ ಶಕ್ತಿಯುತವಾಗಿದೆ ನನ್ನ ಮನಸ್ಸಿನಲ್ಲಿ ನಾನೇ ಬುದ್ಧಿವಂತ ನಾನೇ ಸಿರಿವಂತ ಬುದ್ಧಿಶಕ್ತಿಯಲ್ಲಿ ನಾನೇ ಚತುರ ಇತ್ಯಾದಿ ಭಾವಗಳನ್ನೆಲ್ಲ ಮೀರಿ ಬಂದಾಗ ಮಾತ್ರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರವೇಶ ದೊರೆಯಲಿಕ್ಕೆ ಸಾಧ್ಯ ಇದೆ ಇನ್ನು ಹೊರಗಿನ ಈ ಗ್ರಂಥಗಳನ್ನು ಹಿಡಿದುಕೊಂಡು ಆ ಅನಂತತೆಯೊಳಗೆ ಬೆರೆಯುವುದು ಹೇಗೆ ನೋಡಿ ಅಧ್ಯಾತ್ಮ ಅಂದರೆ ಅಧಿ ಪ್ಲಸ್ ಆತ್ಮ ಅಧಿ ಅಂದರೆ ಅಧ್ಯಯನ ಆತ್ಮದ ಅಧ್ಯಯನ ಆತ್ಮ ಹೊರಗಿರೋದಲ್ಲ ನಮ್ಮೊಳಗಿರೋದು ನಮ್ಮೊಳಗಿರುವ ಆತ್ಮವನ್ನು ಶುದ್ಧಗೊಳಿಸಿಕೊಳ್ಳೋದಕ್ಕೆ ಆತ್ಮಾವಲೋಕನ ಮಾಡಬೇಕಾಗಿರೋದು ಬಾಹ್ಯದಿಂದ ಸಾಧ್ಯವಾಗೋದಿಲ್ಲ ಆದ್ದರಿಂದ ಹೊರಗಿನ ಎಲ್ಲ ಗ್ರಂಥಗಳನ್ನು ಇಟ್ಕೊಂಡು ಅನಂತತೆಯೊಳಗೆ ಬೆರೀಲಿಕ್ಕೆ ಸಾಧ್ಯ ಆಗಲ್ಲ ಅದರ ಅರ್ಥ ಗ್ರಂಥಗಳೆಲ್ಲ ನಿರುಪಯುಕ್ತವೆಂದಲ್ಲ ಈ ಮಾತಿನರ್ಥ ಎಲ್ಲ ಕೃತಿಗಳು ನಿರುಪಯುಕ್ತ ಅಂತನೂ ಅರ್ಥ ಅಲ್ಲ ಆದರೆ ಗ್ರಂಥಗಳೇ ನಮಗೆ ಭಾರವಾಗಬಾರ್ದಷ್ಟೇ ನೋಡಿ ಯಾವುದೂ ಭಾರ ಆಗಬಾರದು ಹಣ ಇಲ್ಲದೇನೂ ಬದುಕಲಿಕ್ಕಾಗಲ್ಲ ಆಸ್ತಿ ಇಲ್ಲದೇನೂ ಬದುಕಲಿಕ್ಕಾಗಲ್ಲ ಗ್ರಂಥಗಳ ಇಲ್ಲದೇನೂ ಬದುಕಲಿಕ್ಕಾಗಲ್ಲ ಆದರೆ ಯಾವುದು ಅತಿಯಾಗಬಾರದು ಅದೇ ಭಾರ ಆಗಿಬಿಡಬಾರದು ನಮಗೆ ಹೀಗೆ ನಮ್ಮ ಮನಕ್ಕೆ ಭಾರವಾದುದನ್ನೆಲ್ಲ ಬಿಡುವುದೇ ಶಾಂತಿ ಸಮಾಧಾನದ ಸುವರ್ಣ ಸೂತ್ರ ಹಾಂ ನೋಡಿ ಯೋಚನೆ ಮಾಡಿ ಕೆಲವರು ಇರ್ತಾರೆ ಕೆಲವರೆಲ್ಲ ಬಹುತೇಕರು ಸುಮ್ಮನೆ ನಿಮ್ಮ ಮನೆ ಇರುವ ತಂದೆ ತಾಯಿಗಳು ಹಿರಿಯರು ಅವ್ರನ್ನೆಲ್ಲ ವಿಚಾರ ಮಾಡಿ ನೋಡಿ ನೀವು ನಾನು ಭಾಳ ಕಣೆ ಈ ಥರದ ಜಿಜ್ಞಾಸೆ ಮಾಡ್ತಾ ಇರ್ತೀನಿ ನಾನು ಏನು ಅಂದರೆ ನಿಮ್ಮ ವೃತ್ತಿಯಲ್ಲಿ ನೀವು ಸಂತೃಪ್ತಿಯಿಂದ ಇದ್ದೀರಾ ಎಪ್ಪತ್ತು ಪ್ರತಿಶತಕ್ಕೂ ಹೆಚ್ಚು ಜನ ತಾವಿರುವ ಕ್ಷೇತ್ರವನ್ನು ನಿಂದಿಸ್ತಾ ಇರ್ತಾರೆ ಅಯ್ಯೋ ನಾನು ಇಲ್ಲಿರಬಾರ್ದಿತ್ತು ಬೇರೆಲ್ಲೋ ಇರಬೇಕಿತ್ತು ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅದನ್ನು ಮರೆತು ಬಿಡ್ತಾರೆ ಅವರು ಹಾಗಾಗಬಾರ್ದು ಭಾರ ಅನ್ಸಿದ್ರೆ ಇಳಿಸ್ಬಿಡ್ಬೇಕು ಅದೊಂದೇ ವೃತ್ತಿ ಏನಲ್ವಲ್ಲ ಯಾವುದೋ ಒಂದು ಉಪನ್ಯಾಸಕ ವೃತ್ತಿ ಮಾಡ್ತಿದ್ದೀನಿ ಅಂದರೆ ಬಹಳ ಇಷ್ಟಪಟ್ಟು ಈ ಕೆಲಸ ಮಾಡಬೇಕು ಇಷ್ಟ ಇಲ್ಲದೆ ಇದ್ರೆ ಇದನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗಬೇಕು ಹಾಗೇನೆ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಆಯ್ಕೆಗಳು ದಾರಿ ನೂರಿವೆ ಬೆಳಕಿನರ ಮನೆಗೆ ಇದೊಂದೇ ಅನಿವಾರ್ಯ ಏನಲ್ಲ ಮನಸ್ಸಿಗೆ ಭಾರ ಆದರೆ ಅದನ್ನು ಇಳಿಸಿಬಿಡ್ಬೇಕು ಮತ್ತೊಂದು ಮಾರ್ಗದಲ್ಲಿ ಆತ್ಮಶಾಂತಿಯನ್ನು ಹುಡುಕೊಂಡು ಹೋಗ್ತಾ ಇರಬೇಕು ಭಾರವಾದದ್ದನ್ನು ಯಾವುದು ಒತ್ಕೊಳ್ಬಾರ್ದು ಅಂದ್ರೆ ಭೌತಿಕ ಭಾರ ಅಲ್ಲ ಮಾನಸಿಕ ಭಾರ ಭೌತಿಕ ಭಾರ ಒತ್ಕೊಂಡ್ರೆ ನಾವು ಗಟ್ಟಿಯಾಗೋದು ಮಾನಸಿಕ ಭಾರ ಒತ್ಕೊಂಡ್ರೆ ನಾವು ಕುಗ್ಗಿ ಹೋಗ್ತೇವೆ ಶಾಂತಿ ಸಮಾಧಾನದ ಸುವರ್ಣ ಸೂತ್ರ ಯಾವುದು ಅಂದ್ರೆ ನಮ್ಮ ಮನಕ್ಕೆ ಭಾರವಾದದ್ದನ್ನೆಲ್ಲ ಇಳಿಸಿಬಿಡೋದೆ ಅದು ನಿರಾಭಾರಿತ್ವ ಆವಾಗ ಮನಸ್ಸಿಗೆ ಭಾರನೇ ಇರಲ್ಲ ಮನಸ್ಸಿಗೆ ಭಾರ ಇಲ್ಲ ಅಂದರೆ ಮನಸ್ಸು ಉಲ್ಲಸಿತವಾಗಿರ್ತದೆ ಶಾಂತಿ ನೆಮ್ಮದಿಯಿಂದ ತುಂಬಿ ಹೋಗಿರ್ತದೆ ಬುದ್ಧನ ಜೀವನದಲ್ಲಿಯೂ ಈ ಶಾಂತಿ ಸೂತ್ರವನ್ನು ಕಾಣುತ್ತೇವೆ ಮೊಘಲ್ಲಾಯನ ಮತ್ತು ಸಾರಿಪುತ್ರ ಈ ಈರ್ವರು ವಿದ್ವಾಂಸರು ವಿತರ್ಕದಲ್ಲಿ ಅವರನ್ನು ಸೋಲಿಸುವವರೇ ಯಾರೂ ಇರಲಿಲ್ಲ ಬುದ್ಧನ ಜೀವನದಲ್ಲೂ ಕೂಡ ಇಂಥ ಒಂದು ಶಾಂತಿ ಸೂತ್ರವನ್ನು ನಾವು ಕಾಣ್ತೇವೆ ಅವನ ಹತ್ರ ಒಂದು ಸಲ ಮೊಗಲ್ಲಾಯ ಮತ್ತು ಸಾರಿಪುತ್ರ ಇಬ್ಬರು ಕೂಡ ಬರ್ತಾರೆ ಅವರಿಬ್ಬರು ದೊಡ್ಡ ವಿದ್ವಾಂಸರು ವಿತರ್ಕದಲ್ಲಿ ಅವರನ್ನು ಸೋಲಿಸುವವರು ಇರಲೇ ಇಲ್ಲ ಅಂತ ಪಂಡಿತರವರು ಆದರೆ ಈಗಲೇ ಬುದ್ಧನ ಹೆಸರು ಬಿಹಾರ ರಾಜ್ಯದ ತುಂಬ ವ್ಯಾಪಿಸಿ ಬಿಟ್ಟಿತ್ತು ನೋಡಿ ಬುದ್ಧ ಯಾವತ್ತೂ ಸದ್ದುಗೆದ್ದಲ ಮಾಡಿ ಮೇಲೆದ್ದವನಲ್ಲ ಆತ್ಮಚಿಂತನೆಯಲ್ಲಿ ತೊಡಗಿ ಸಾಕ್ಷಾತ್ಕಾರವನ್ನು ಅನುಭವಿಸಿರುವ ಒಬ್ಬ ಮಹಾನ್ ಸಂತಾಂತ ಅವನ ಹೆಸರು ಬಿಹಾರ ರಾಜ್ಯದಲ್ಲೆಲ್ಲ ವ್ಯಾಪಿಸಿಬಿಟ್ಟಿತ್ತು ಇವನನ್ನು ಪರೀಕ್ಷೆ ಮಾಡಬೇಕು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಮೊಘಲಾಯ ಮತ್ತು ಸಾರಿಪುತ್ರ ಇಬ್ಬರು ಕೂಡ ಬರ್ತಾರೆ ಒಂದು ದಿನ ಮೊಗಲಾಯನ ಮತ್ತು ಸಾರಿಪುತ್ರ ಇಬ್ಬರೂ ಬುದ್ಧನ ಬಳಿಗೆ ಬಂದರು ಅಮ್ರವನದಲ್ಲಿದ್ದ ಬುದ್ಧನಿಗೆ ವಂದಿಸಿ ಹೇಳಿದರು ನಾವು ನಿಮ್ಮ ಬಳಿ ಶಾಸ್ತ್ರಾರ್ಥಕ್ಕಾಗಿ ಬಂದಿದ್ದೇವೆ ಹೇಳ್ತಾರೆ ಅವರಿಬ್ಬರು ನಾವು ನಿಮ್ಮ ಜೊತೆಗೆ ಶಾಸ್ತ್ರದ ಕುರಿತಾದ ಜಿಜ್ಞಾಸೆಗೆ ಚಿಂತನ ಮಂಥನಕ್ಕೆ ಸಂವಾದಕ್ಕೆ ಚರ್ಚೆಗೆ ಬಂದಿದ್ದೇವೆ ಬುದ್ಧ ನೋಡಿ ಅಂಗುಲಿ ಮಾಲಕತೆ ಕೂಡ ಕೇಳಿದಿರಿ ನೀವು ಯಾವುದೇ ಪ್ರಶ್ನೆಗಳಿಗೆ ಉದ್ವೇಗಗೊಳ್ಳದೇನೆ ಇರೋದು ಬುದ್ಧನ ಮೇಲುಗಾರಿಕೆ ಸಂತೋಷ ಹೇಳಿರಿ ಎಂದ ಬುದ್ಧ ಅವರಿಬ್ಬರು ವಿದ್ವಾಂಸರು ತಮ್ಮ ಪಾಂಡಿತ್ಯವನ್ನೆಲ್ಲ ಆವೇಶದಿಂದ ಹೊರಚೆಲ್ಲಿದರು ತಮಗೇನೇನು ಗೊತ್ತಿದೆ ಎಲ್ಲ ಶಾಸ್ತ್ರ ಗ್ರಂಥಗಳ ಬಗ್ಗೆ ಆವೇಶದಿಂದ ಹೊರಗೆ ಅವರಿಬ್ಬರು ಕೂಡ ಬುದ್ಧನು ಮಾತ್ರ ಎಲ್ಲವನ್ನೂ ಮುಗುಳ್ನಗೆಯಿಂದಲೇ ಕೇಳಿದ ಬುದ್ಧ ಆವೇಶಕ್ಕೊಳಗಾಗಲಿಲ್ಲ ಸಂಕುಚಿತ ಭಾವಕ್ಕೂ ಒಳಗಾಗಲಿಲ್ಲ ಸಾವಧಾನದಿಂದ ಅವರೆಲ್ಲರ ಮಾತುಗಳನ್ನು ಕೇಳಿದ ಆಗ ಅವ್ರು ಹೇಳ್ತಾರೆ ನೀವೇನೂ ಉತ್ತರಿಸಲೇ ಇಲ್ವಲ್ಲ ಎಂದರು ವಿದ್ವಾಂಸರು ಉತ್ತರಬೇಕೆ ನನ್ನನ್ನು ಸೋಲಿಸಿದರೆ ನಿಮಗೆ ಸಮಾಧಾನವಷ್ಟೇ ಹಾಗಾದರೆ ಸೋಲಿಸಿಬಿಡಿ ಎಂದ ಬುದ್ಧ ನೋಡಿ ಎಂಥ ದಿವ್ಯ ಆತ್ಮಶಾಂತಿ ಬುದ್ಧನಲ್ಲಿ ನಾವು ಕಾಣ್ತೇವೆ ಅವರು ಕೇಳ್ತಾರೆ ನೀವೇನು ಉತ್ತರಿಸಲೇ ಇಲ್ವಲ್ಲ ಏನೂ ಪ್ರಶ್ನಿಸ್ಲೇ ಇಲ್ಲ ನಮಗೆ ಅಂದಾಗ ನಾನು ಯಾಕೆ ಉತ್ತರ ಕೊಡಬೇಕು ನಿಮಗೆ ನನ್ನನ್ನು ಸೋಲಿಸಿದರೆ ಸಮಾಧಾನ ಸಿಗೋದಾಗಿದ್ದರೆ ಸೋಲಿಸಿಬಿಡಿ ನನಗೆ ಗೆದ್ದರೂ ಸಮಾಧಾನ ಸೋತರು ಸಮಾಧಾನ ನಿಮಗೆ ಸಮಾಧಾನ ಇಲ್ಲ ಆದ್ದರಿಂದ ಸೋಲಿಸಿದ್ರಿಂದ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ನೀವು ಸೋಲಿಸಿಬಿಡಿ ಬುದ್ಧನ ಈ ಪ್ರಸನ್ನ ವಾಣಿಯನ್ನು ಕೇಳಿ ವಿದ್ವಾಂಸರು ಆಶ್ಚರ್ಯದಿಂದ ನುಡಿದರು ಈ ಶಾಂತಚಿತ್ತದ ಮಾತನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಗ್ತದೆ ಆಶ್ಚರ್ಯದಿಂದ ಹೇಳ್ತಾರೆ ಅವರಿಬ್ಬರು ಕೂಡ ನಾವಿಷ್ಟೆಲ್ಲ ವಾದಿಸುತ್ತಿದ್ದರೂ ನೀವು ಪ್ರಸನ್ನ ಚಿತ್ತರಾಗಿಯೇ ಇರುವಿರಲ್ಲ ಹೇಗೆ ಗಾಬರಿಯಿಂದ ಅವರಿಬ್ಬರು ಕೇಳ್ತಾರೆ ನಾವಿಬ್ಬರು ಇಷ್ಟೆಲ್ಲ ವಾದ ಮಾಡ್ತಿದ್ದೀವಿ ನೀವು ಮಾತ್ರ ಭಾಳ ಶಾಂತ ಆಗಿದ್ದೀರಲ್ಲ ಅದು ಹೇಗೆ ಸಾಧ್ಯ ಬುದ್ಧನು ನಸುನಗುತ್ತಾ ಮೌನ ಬುದ್ಧ ಮಾತ್ರ ನಗ್ತಾ ಸುಮ್ಮನೆ ಆಗಿಬಿಡ್ತಾನೆ ಆತನ ಸುತ್ತುವರಿದ ಪ್ರಸನ್ನತೆಯ ಕ್ಷೇತ್ರದಲ್ಲಿ ವಿವಾದಗಳಿಗೆ ಅರ್ಥವೇ ಉಳಿದಿರಲಿಲ್ಲ ಎಂಬುದು ವಿದ್ವಾಂಸರ ಗಮನಕ್ಕೆ ಬಂದಿತ್ತು ನೋಡಿ ಪ್ರಸನ್ನತೆ ಬೇಕು ಅಂದರೆ ವಾದ ವಿವಾದಗಳಿರಬಾರ್ದು ಮೇಲು ಕೀಳುಗಳಿರಬಾರ್ದು ಪ್ರತಿಷ್ಠೆ ಅಹಂಗಳು ಇರಬಾರ್ದು ಅದಿಲ್ಲದೆ ಇರುವ ಸ್ಥಳದಲ್ಲಿ ಪ್ರಸನ್ನತೆ ತಾನೇ ತಾನಾಗಿ ನೆಲೆಸಿರ್ತದೆ ಅದು ಬುದ್ಧನ ಇಡೀ ಜೀವನದಲ್ಲಿ ನಾವು ಕಾಣ್ತೇವೆ ಅದನ್ನು ವಿದ್ವಾಂಸರು ಕೂಡ ಅರಿತುಕೊಂಡರು ಎಲ್ಲವನ್ನೂ ಮೀರಿದ ಸತ್ಯ ವಾದ ವಿವಾದಕ್ಕೆ ಅವಕಾಶವಿಲ್ಲ ಲೌಕಿಕ ಎಲ್ಲವನ್ನೂ ಮೀರಿರುವ ಒಂದು ಕ್ಷೇತ್ರ ಯಾವುದು ಅಂದರೆ ಅದು ಸತ್ಯಕ್ಷೇತ್ರ ಅಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ ಮೌನವೇ ಹೆಚ್ಚು ಬೆಲೆ ಬಾಳೋದು ಅದಕ್ಕೇನೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಇರೋದು ವಿತ್ತೇಷಣ ದಾರೇಷಣ ಪುತ್ರೇಷಣ ಈ ಎಲ್ಲ ಈಶಣಗಳಿಗಿಂತಲೂ ಹೆಚ್ಚು ಬಂಧನಕಾರಿ ಈ ಈ ಈಶಣ ಅಂದರೆ ಮೋಹ ಅಂತ ಅರ್ಥ ವಿತ್ತ ಅಂದರೆ ಹಣ ಹಣದ ಬಗೆಗಿನ ಮೋಹ ದಾರೇಷಣ ಸ್ತ್ರೀಯ ಬಗೆಗಿನ ಮೋಹ ಪುತ್ರೇಷಣ ಮಗುವಿನ ಬಗೆಗಿನ ಮಕ್ಕಳ ಬಗೆಗಿನ ಮೋಹ ಈ ಎಲ್ಲದಕ್ಕಿಂತಲೂ ಮಿಗಿಲಾಗಿದ್ದು ಹೆಚ್ಚು ಬಂಧನಕಾರಿಯಾಗಿದ್ದು ಶಾಸ್ತ್ರೇಷಣ ಅಂದರೆ ವಿದ್ಯೆಯಲ್ಲಿ ನಾನು ಫಸ್ಟ್ ರ್ಯಾಂಕ್ ಇದ್ದೀನಿ ಗೋಲ್ಡ್ ಮೆಡಲ್ ಇದ್ದೀನಿ ಅನ್ನುವ ಅಹಂಕಾರ ಇದೆಯಲ್ಲ ಅದು ಹೆಚ್ಚು ಅಪಾಯಕಾರಿಯಾಗಿರುವುದು ಯಾಕೆಂದರೆ ನಾವು ತಿಳ್ಕೊಳ್ಬೇಕು ನಿಡಿಯರ್ಗೆ ನಿಡಿಯರ್ವಳರ್ ಇದೇ ವಿಸ್ಮಯಮೇ ಜಗತ್ತಿನಲ್ಲಿ ನಾನೊಬ್ಬನೇ ಎತ್ತರ ಅಲ್ಲ ನಾನೊಬ್ಬನೇ ಬುದ್ಧಿವಂತ ಅಲ್ಲ ನನಗಿಂತಲೂ ಬುದ್ಧಿವಂತ ಇದ್ದೇ ಇರ್ತಾನೆ ಅಂತಕ್ಕಂಥ ಸೌಜನ್ಯದ ಭಾವ ಇರಲೇಬೇಕು ಇಲ್ಲದೆ ಹೋದರೆ ಈ ಮೂರಕ್ಕಿಂತಲೂ ಅಪಾಯಕಾರಿಯಾಗ್ತದೆ ಹಣ ಮದ ಒಳ್ಳೆಯ ಸುಂದರವಾದ ಯುವತಿ ಹೆಂಡತಿಯನ್ನು ಹೊಂದಿರುವ ಮದ ಒಳ್ಳೆಯ ಮಕ್ಕಳ ಬಗ್ಗೆ ಇರುವ ಮೋಹದ ಮದ ಇದಕ್ಕಿಂತಲೂ ಶಾಸ್ತ್ರದ ಬಗ್ಗೆ ಇರುವ ಗರ್ವ ಅಹಂಕಾರ ಇದೆಯಲ್ಲ ಅದು ಹೆಚ್ಚು ಬಂಧನಕಾರಿಯಾಗಿರುವುದು ಆದ್ದರಿಂದ ನಾವು ಇದುವರೆಗೆ ಓದಿದ ಬರೆದ ಹೇಳಿದ ಕೇಳಿದ ಎಲ್ಲವನ್ನು ಒಂದು ಕ್ಷಣ ಮರೆಯಬೇಕು ನೋಡಿ ಆತ್ಮಶಾಂತಿ ಬೇಕು ಅಂದರೆ ಈಗ ನಾವೇನು ಓದಿದ್ದೀವಿ ಎಷ್ಟು ಗಳಿಸಿದ್ದೇವೆ ಎಷ್ಟು ರ್ಯಾಂಕ್ ಪಡೆದಿದ್ದೇವೆ ಎಷ್ಟು ಬುದ್ಧಿವಂತರಾಗಿದ್ದೇವೆ ಅನ್ನೋದನ್ನು ನೆನಪಿಟ್ಕೊಳ್ಳೋದಲ್ಲ ಐನ್ಸ್ಟೈನ್ ಅನ್ನೋ ಒಬ್ಬ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಹೇಳ್ತಾರೆ ಒಂದು ಕಡೆ ನೆನಪಿಡಿ ಸುಮ್ಮನೆ ಓದಿದಂತೆಲ್ಲ ನನ್ನ ಅಜ್ಞಾನದ ಮನವರಿಕೆ ಆಗ್ತದೆ ಅಂತ ಓದಿದಂಗೆಲ್ಲ ಹೌದಲ್ಲಪ್ಪ ನನಗೆ ಗೊತ್ತಿಲ್ಲದಿರೋದು ಇಷ್ಟು ವಿಚಾರಗಳಿದೆ ಅಂತ ನಮ್ಮ ಅಜ್ಞಾನದ ಮನವರಿಕೆ ಆಗ್ತದೆ ನಮ್ಮ ಅಜ್ಞಾನದ ಮನವರಿಕೆ ಆಗಬೇಕೇ ಹೊರತು ಅದು ಪ್ರತಿಷ್ಠೆಯಾಗಬಾರ್ದು ಅಹಂ ಆಗಬಾರ್ದು ಆದರೆ ಹಣದ ಬಗ್ಗೆ ಇರುವ ಮೋಹ ಹೆಂಡತಿ ಬಗೆಗಿನ ಮೋಹ ಮಕ್ಕಳ ಬಗೆಗಿನ ಮೋಹಕ್ಕಿಂತಲೂ ಈ ಪದವಿಗಳ ಬಗೆಗಿನ ಮೋಹ ಅತ್ಯಂತ ಬಂಧನಕಾರಿಯಾಗಿರ್ತದೆ ಆದ್ದರಿಂದ ಇದುವರೆಗೂ ನಾವು ಓದಿದ ಬರೆದ ಕೇಳಿದ ಹೇಳಿದ ಎಲ್ಲವನ್ನೂ ಒಂದು ಕ್ಷಣ ಮರಿಬೇಕು ನಮ್ಮ ಮನ ಬುದ್ಧಿಗಳನ್ನು ಬಯಲಗೊಳಿಸಬೇಕು ಅದೇ ಕ್ಷಣ ನಮಗೆ ಸತ್ಯದ ಸಾಕ್ಷಾತ್ಕಾರ ಮನಸ್ಸಿನಿಂದ ಅವೆಲ್ಲವನ್ನೂ ತೆಗೆದುಹಾಕಿ ಖಾಲಿಗೊಳಿಸಿಬಿಡಬೇಕು ಆ ಖಾಲಿತನ ಇದೆಯಲ್ಲ ಅದೇ ಮೋಕ್ಷ ಶರಣರು ಅದನ್ನು ಬಯಲು ಅಂತ ಕರಿತಾಯಿದ್ರು ಶೂನ್ಯ ಅಂತ ಕರಿತಾ ಇದ್ರು ಕ್ರೈಸ್ತ ಧರ್ಮದಲ್ಲಿ ಅದನ್ನು ನನ್ ಅಂತ ಕರೀತಾರೆ ನನ್ ಅಂದ್ರೆ ಏನೂ ಇಲ್ದೇ ಇರೋ ಸ್ಥಿತಿ ಅಂತ ಏನೂ ಇಲ್ಲದೇ ಇರುವಾಗಲೇ ಬಹಳ ನೆಮ್ಮದಿಯಿಂದ ಇರ್ತೇವೆ ನೋಡಿ ನಮ್ಮ ಜೀವನದಲ್ಲಿ ಇದುವರೆಗಿನ ಅವಧಿಯಲ್ಲಿ ಯಾವುದು ಅತ್ಯಂತ ನೆಮ್ಮದಿಯುತ ಕಾಲ ಅಂದರೆ ಬಾಲ್ಯ ಅಂತೇವೆ ನಾವು ಯಾಕೆ ಬಾಲ್ಯ ಅಂದರೆ ಬಾಲ್ಯದಲ್ಲಿ ನಮಗೆ ಯಾವುದೇ ವಿಷಯದ ಬಗ್ಗೆ ಮೋಹ ಇರಲಿಲ್ಲ ಎಲ್ಲವನ್ನು ಮುಕ್ತವಾಗಿ ಸ್ವೀಕರಿಸ್ತಾ ಇದ್ವಿ ನನ್ ಆಗಿದ್ವಿ ಶೂನ್ಯ ಆಗಿದ್ವಿ ಬಯಲಿನಲ್ಲಿ ಇರ್ತಿದ್ವಿ ಅಕ್ಷರಶಃ ಬಯಲಿನಲ್ಲಿ ಇರ್ತಿದ್ವಿ ಹಾಗಾಗಿ ಅವಾಗ ನಾವು ಇರ್ಲಿಕ್ಕೆ ಸಾಧ್ಯ ಅದೇ ಕ್ಷಣ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗೋದು ಕ್ಷೇತ್ರದಲ್ಲಿ ಶೋಕ ಚಿಂತೆಗೆ ಎಡೆ ಇಲ್ಲ ನೋಡಿ ಆತ್ಮಜ್ಞಾನಿಯಾಗಿರುವವನು ಚಿಂತೆ ಮಾಡೋದಿಲ್ಲ ದುಃಖ ಪಡೋದಿಲ್ಲ ಅಂತ ಅದು ಆನಂದ ಸಾಗರ ತನ್ನೊಳಗೇನೆ ತಾನು ನಗ್ತಾಯಿರ್ತಾನೆ ತನ್ನೊಳಗೆ ತಾನು ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ ಆತ್ಮಜ್ಞಾನಿಯಾಗಿರುವವನು ಶಾಂತಿ ಸದನ ನೋಡಿ ನೆಮ್ಮದಿ ಒಳಗೊಂಡಿರೋ ಒಂದು ಮನೆ ಅದು ಆತ್ಮ ಅನ್ನೋದು ಅಲ್ಲಿ ಸೋಲು ಗೆಲುವುಗಳು ಮಾನ ಅಪಮಾನಗಳಿಗೆ ಅರ್ಥವಿಲ್ಲ ಎಲ್ಲ ಭೌತಿಕ ಮಾನಸಿಕ ಬೌದ್ಧಿಕ ಕ್ಷೇತ್ರಗಳ ಶಕ್ತಿ ಸಾಮರ್ಥ್ಯದಲ್ಲಿ ಸೋಲು ಗೆಲುವು ನೋಡಿ ಅಲ್ಲಿ ಯಾವುದು ಸೋಲು ಗೆಲುವು ಅಪಮಾನ ಬಹುಮಾನ ಸಮ್ಮಾನ ಯಾವುದೂ ಇಲ್ಲ ಎಲ್ಲವನ್ನೂ ಒಂದೇ ರೀತಿ ತಗೊಳ್ತಾನೆ ಆತ್ಮಜ್ಞಾನಿಯಾಗಿರೋನು ಅಲ್ಲಿ ಭೌತಿಕವಾದ ಮಾನಸಿಕವಾದ ಬೌದ್ಧಿಕವಾದ ಕ್ಷೇತ್ರಗಳ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯದ ಸೋಲು ಗೆಲುವು ಎಲ್ಲ ಇರೋದು ಹೊರಗಡೆ ಮಾತ್ರ ಈ ತ್ರಿವಿಧ ಕ್ಷೇತ್ರಗಳನ್ನು ಮೀರಿದ ಆತ್ಮಜ್ಞಾನಿಯು ದ್ವಂದ್ವಾತೀತ ಶಾಂತ ನೋಡಿ ಇದನ್ನು ಅರಿತುಕೊಂಡಿರುವವನು ಭೌತಿಕ ಮಾನಸಿಕ ಬೌದ್ಧಿಕ ಕ್ಷೇತ್ರಗಳನ್ನು ಮೀರಿರುವವನು ಆತ್ಮಜ್ಞಾನಿಯಾಗಿರ್ತಾನೆ ಅವನು ದ್ವಂದ್ವಾತೀತನಾಗಿರ್ತಾನೆ ಅವನಲ್ಲಿ ಗೊಂದಲಗಳಿರೋದಿಲ್ಲ ಹಾಗಾಗಿ ಸದಾ ಶಾಂತನಾಗಿರ್ತಾನೆ ನೀವು ಒಂದು ಸಲ ಬೋಳೆಶಂಕರ ನಾಟಕವನ್ನು ನೆನ್ಪು ಮಾಡಿಕೊಡ್ರಿ ಅಲ್ಲಿರುವ ಬೋಳೆಶಂಕರ ಆತ್ಮಜ್ಞಾನಿ ದ್ವಂದ್ವಾತೀತ ಅವನೇ ಹೇಳ್ತಾನಲ್ಲ ನನ್ನ ಜೀವನದಲ್ಲಿ ಒಂದೂ ತಕರಾರೇ ಇಲ್ಲ ಅಂತ ಯಾಕೆ ತಕರಾರು ಬರೋದು ಅಂದರೆ ಗೊಂದಲಗಳಿದ್ದಾಗ ಆತ್ಮತೃಪ್ತಿ ಇಲ್ಲದೇ ಇರುವಾಗ ಅವನ ಅಣ್ಣಂದರಿಗೆ ಮಾತ್ರ ಬಹಳ ಗೊಂದಲಗಳಿತ್ತು ಶ್ರೀಮಂತ ಆಗಬೇಕು ಅಂತ ಒಬ್ಬ ಅಧಿಕಾರ ಹಿಡಿಬೇಕು ಅಂತ ಒಬ್ಬ ಆ ಗೊಂದಲದಲ್ಲೇ ಅವ್ರ ಮನಸ್ಸು ಮಲಿನವಾಗಿ ಹೋಗಿತ್ತು ಆದರೆ ಬೋಳೆಶಂಕರನ ಮನಸ್ಸು ಸದಾ ಶಾಂತವಾಗಿತ್ತು ಇಲ್ಲೊಂದು ಹೂವಿದೆ ನಿಮ್ಮಲ್ಲಿಯೂ ಒಂದು ಹೂವಿದೆ ಎರಡನ್ನು ಹೋಲಿಸಿದಾಗ ನಿಮ್ಮ ಹೂವು ಬಹಳ ಅಂದ ನನ್ನದು ಅಷ್ಟು ಅಂದವಾಗಿಲ್ಲ ಆಗ ನನಗೆ ಅಸಮಾಧಾನ ನಿಮಗೆ ಹರ್ಷ ನೋಡಿ ಯಾವಾಗಲೂ ಮನುಷ್ಯನಿಗೆ ಅಸಮಾಧಾನ ಉಂಟಾಗೋದು ಯಾವಾಗ ಅಂದರೆ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿದಾಗ ಆ ಎರಡನ್ನು ಹೋಲಿಸಿದಾಗ ಒಂದು ಯಾವುದೋ ಹೂ ಚೆನ್ನಾಗಿ ಕಾಣಿಸ್ತದೆ ಇನ್ನೊಂದು ಚೆನ್ನಾಗಿಲ್ಲ ನಿಮ್ಮ ಹತ್ರ ಇರೋದು ಹೂವು ಚೆನ್ನಾಗಿದೆ ಅಂತ ಅಂದ್ಕೊಳ್ರಿ ನಿಮ್ಮ ಹತ್ರ ಇರೋ ಹೂ ಚೆನ್ನಾಗಿದೆ ನನ್ನ ಬಳಿ ಇರುವ ಹೂ ಚೆನ್ನಾಗಿಲ್ಲ ಅಂದಾಗ ಅಸಮಾಧಾನ ಶುರುವಾಗ್ತದೆ ನಿಮಗೆ ಹರ್ಷ ಉಂಟಾಗ್ತದೆ ಹೋಲಿಸಿದಾಗ ಶ್ರೇಷ್ಠ ಕನಿಷ್ಠ ಸೋಲು ಗೆಲುವು ಸುಖ ದುಃಖ ಎಲ್ಲ ಇದೆ ನೋಡಿ ಹೋಲಿಕೆ ಮಾಡಿದಾಗಲೇ ಇವೆಲ್ಲ ಇರೋದು ನಿಜವಾಗ್ಲೂ ಇಲ್ಲ ಇದು ಹೋಲಿಕೆ ಮಾಡಿದಾಗ ಒಂದು ಯಾವುದೋ ಶ್ರೇಷ್ಠ ಅನ್ನಿಸ್ತದೆ ಒಂದು ಕನಿಷ್ಠ ಅನ್ನಿಸ್ತದೆ ಹೋಲಿಕೆ ಮಾಡಿದಾಗ ಒಂದು ಗೆಲ್ತದೆ ಒಂದು ಸೋಲ್ತದೆ ಹೋಲಿಕೆ ಮಾಡಿದಾಗ ಒಬ್ಬರಿಗೆ ಸುಖ ಅನ್ನಿಸ್ತದೆ ಇನ್ನೊಬ್ಬರಿಗೆ ದುಃಖ ಅನ್ನಿಸ್ತದೆ ಹೀಗೆ ಹೋಲಿಸುತ್ತಾ ಹೋದರೆ ಜಗತ್ತಿನಲ್ಲಿ ಯಾವುದೂ ಶ್ರೇಷ್ಠವಾಗಿ ಉಳಿಯುವುದಿಲ್ಲ ಯಾವುದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹೋಲಿಕೆ ಮಾಡಬಾರ್ದು ನಮಗೆ ಅಸಮಾಧಾನ ತಪ್ಪುವುದಿಲ್ಲ ಹೋಲಿಕೆ ಮಾಡ್ತಾ ಹೋದಾಗ ಜಗತ್ತಿನಲ್ಲಿ ಯಾವೊಂದು ಕೂಡ ಶ್ರೇಷ್ಠವಾಗಿ ಉಳಿಯಲ್ಲ ಕೊನೆಗೆ ಎಲ್ರಿಗೂ ಅಸಮಾಧಾನ ಕಟ್ಟಿಟ್ಟು ಬುತ್ತಿಯಾಗಿಬಿಡ್ತದೆ ಒಂದು ಹೊಸ ಬಟ್ಟೆ ತರುತ್ತೇವೆ ಅಷ್ಟು ಅಂದವಾದ ಬಟ್ಟೆಯು ಎಲ್ಲಿಯೂ ಇಲ್ಲವೆನ್ನುತ್ತೇವೆ ಎಂಟು ದಿನಗಳಲ್ಲಿ ಅದಕ್ಕಿಂತ ಸುಂದರ ಮಾದರಿಯ ಬಟ್ಟೆ ಮಾರುಕಟ್ಟೆಗೆ ಬರುತ್ತದೆ ನಮ್ಮದು ಹಳೆಯದಾಗುತ್ತದೆ ಅಂದಗೆಡುತ್ತದೆ ಇಂದಿನ ಶ್ರೇಷ್ಠ ಉಡುಗೆ ತೊಡುಗೆಗಳೆಲ್ಲ ನಾಳೆಯೇ ಕನಿಷ್ಠ ನೋಡಿ ಎಂಥ ವಾಸ್ತವವನ್ನು ಮನವರಿಕೆ ಮಾಡ್ತಿದ್ದಾರೆ ಶ್ರೀಗಳು ಒಂದು ಹೊಸ ಬಟ್ಟೆ ತರ್ತೇವೆ ಬಹಳ ಸುಂದರವಾದ ಬಟ್ಟೆ ನನ್ನ ಸ್ನೇಹಿತರು ಯಾರೂ ಇಂಥ ಬಟ್ಟೆ ತೊಟ್ಟಿಲ್ಲ ಅಂತ ಖುಷಿ ಪಡ್ತೇವೆ ಆದರೆ ಆ ಖುಷಿ ಎಷ್ಟು ದಿನ ಇರುತ್ತೆ ಎಂಟು ದಿನ ಆದರೆ ಆ ಬಟ್ಟೆ ಹಳೆದಾಗಿಬಿಡ್ತದೆ ಮಾರುಕಟ್ಟೆಯಲ್ಲಿ ಹೊಸ ಬಟ್ಟೆ ಬರ್ತದೆ ನಮ್ಮದು ಹಳೆದಾಗ್ತಾ ಹೋಗ್ತದೆ ಅಂದಗೆಡ್ತಾ ಹೋಗ್ತದೆ ಇಂದಿನ ಈ ಶ್ರೇಷ್ಠ ಹುಡುಗಿಗಳೆಲ್ಲ ನಾಳೆಗೆ ಕನಿಷ್ಠ ಆಗ್ತವೆ ಆ ವಾಸ್ತವವನ್ನು ನಾವು ಅರ್ತ್ಕೊಳ್ಬೇಕು ಹಾಗಾಗಿ ಹೋಲಿಕೆ ಮಾಡಲೇಬಾರದು ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದಲೇ ಇರುತ್ತೇವೆ ನೆರೆಮನೆಯಲ್ಲಿ ದೂರದರ್ಶನ ತಂದಿರುವುದು ನೋಡಿ ನಮ್ಮ ನೆಮ್ಮದಿ ಕೆಡುತ್ತದೆ ನೋಡಿ ನೆಮ್ಮದಿ ಕೆಡೋದಕ್ಕೆ ಕಾರಣ ಮುಖ್ಯ ಇನ್ನೊಬ್ಬರನ್ನ ನಾವು ನೋಡೋದು ಇನ್ನೊಬ್ಬರನ್ನ ನೋಡಲೇಬಾರ್ದು ಅಂತ ಅರ್ಥ ಅಲ್ಲ ನಮಗಿಂತಲೂ ಆತ್ಮಜ್ಞಾನಿ ಇದ್ದರೆ ನಮಗಿಂತಲೂ ಬಡತನ ಇದ್ದು ಕೂಡ ನೆಮ್ಮದಿಯಿಂದ ಅವರು ಬದುಕ್ತಾ ಇದ್ದರೆ ಅವರನ್ನು ನೋಡಿ ಕಲಿಬೇಕು ಅದನ್ನು ಹೊರತುಪಡಿಸಿ ತನಗಳ ಕಾರಣಕ್ಕಾಗಿ ಇನ್ನೊಬ್ಬರನ್ನ ನೋಡಿದ್ರೆ ನಮ್ಮ ನೆಮ್ಮದಿಯನ್ನು ಮತ್ತಷ್ಟು ಕಳೆದುಕೊಳ್ತೇವೆ ನೋಡಿ ಒಂದು ನಮ್ಮ ಮನೇಲಿ ನೆಮ್ಮದಿಯಿಂದನೇ ಇದ್ವಿ ಪಕ್ಕದ ಮನೆಯವರು ಟಿ ವಿ ತಂದುಬಿಟ್ಟರು ಅದನ್ನು ನೋಡಿ ನಮ್ಮ ನೆಮ್ಮದಿ ಹಾಳಾಗ್ತದೆ ಸಾಲ ಸೋಲ ಮಾಡಿ ದೂರದರ್ಶನ ತರುತ್ತೇವೆ ಅವರು ತಂದರು ಅಂದ ಕೂಡಲೇ ಪ್ರತಿಷ್ಠೆಗೋಸ್ಕರ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸ್ಕೊಂಡು ಸಾಲವನ್ನು ಮಾಡಿ ನಮ್ಮನೆಯಲ್ಲೂ ಕೂಡ ಒಂದು ದೂರದರ್ಶನ ತರ್ತೇವೆ ನೆಮ್ಮದಿ ಪಡುತ್ತೇವೆ ಆ ನೆಮ್ಮದಿ ಎಷ್ಟು ದಿನ ಉಳಿತದೆ ನೆರೆಮನೆಯವರು ಮರುದಿನ ಬಟ್ಟೆ ಒಗೆಯುವ ಯಂತ್ರ ತರುತ್ತಾರೆ ದೂರದರ್ಶನ ಒಂದರಿಂದ ನಾವು ತೃಪ್ತರಾಗೋದಿಲ್ಲ ದೂರದರ್ಶನ ಆಯಿತಾ ಪಕ್ಕದ ಮನೆಯವರು ಬಟ್ಟೆ ಒಗೆಯುವ ಯಂತ್ರವನ್ನು ತರ್ತಾರೆ ಹೀಗೆ ಹೋಲಿಸುತ್ತಾ ಹೋದರೆ ನಮಗೆಲ್ಲ ನಮಗೆಲ್ಲಿ ಸಮಾಧಾನ ಹೀಗೆ ಹೋಲಿಸುತ್ತಾ ಹೋದರೆ ನಮಗೆಲ್ಲಿ ಸಮಾಧಾನ ಆತ್ಮಕ್ಷೇತ್ರದಲ್ಲಿ ಹೋಲಿಕೆ ಇಲ್ಲ ನೋಡಿ ಹಂಗೆ ಹೋಲಿಸ್ತಾ ಹೋಗ್ಬಿಟ್ರೆ ಪಕ್ಕದ ಮನೆಯವರು ಇನ್ನೂ ದೊಡ್ಡ ಮನೆ ಕಟ್ತಾರೆ ಎದುರುಗಡೆ ಮನೆಯವರು ಕಾರ್ ತರ್ತಾರೆ ಈ ಎಲ್ಲ ಹೋಲಿಕೆಗಳಲ್ಲಿ ಅವುಗಳನ್ನು ಪ್ರತಿಷ್ಠೆಗೆ ಬಿದ್ದು ನಾವು ಅದನ್ನು ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದರೆ ನಮ್ಮ ಸಮಾಧಾನ ಕೆಡ್ತಾ ಹೋಗ್ತದೆ ನಮ್ಮ ಆತ್ಮಶಾಂತಿ ಭಂಗ ಆಗ್ತಾ ಹೋಗ್ತದೆ ಆತ್ಮಕ್ಷೇತ್ರದಲ್ಲಿ ಹೋಲಿಕೆ ಇಲ್ಲ ಶ್ರೇಷ್ಠ ಕನಿಷ್ಠ ಸಿರಿತನ ಬಡತನ ಯಾವುದೂ ಇಲ್ಲ ನೋಡಿ ಆತ್ಮಜ್ಞಾನಿಯಾಗಿರುವವನಿಗೆ ಶ್ರೇಷ್ಠತೆ ಕನಿಷ್ಠತೆ ವ್ಯಸನಗಳಿರೋದಿಲ್ಲ ಶರಣರ ಅನುಭವ ಮಂಟಪದಲ್ಲಿ ಅಲ್ಲಮ್ಮನೂ ಒಂದೇ ಮಾದರ ಚೆನ್ನಯ್ಯನೂ ಒಂದೇ ಬಸವಣ್ಣನೂ ಒಂದೇ ಅಕ್ಕಮಹಾದೇವಿ ಕೂಡ ಅಷ್ಟೇ ಸಿರಿತನ ಬಡತನ ಯಾವುದೂ ಇಲ್ಲ ಶರಣರಂತೂ ನಿಮ್ಮ ಭಕ್ತರಿಗೆ ಬಡತನವನ್ನೇ ಕರುಣಿಸುವಂತ ಅಂತ ಬಸವಣ್ಣ ಹೇಳ್ತಾ ಇದ್ರು ಅಂತೆಯೇ ಆತ್ಮಜ್ಞಾನಿಯು ಸದಾ ಸಂತೃಪ್ತನು ಅಂತ ಆತ್ಮಜ್ಞಾನಿಯಾಗಿರುವವನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗಲ್ಲ ತನ್ನ ಪಾಡಿಗೆ ತಾನು ಬದುಕ್ತಾ ಇರ್ತಾನೆ ಹಾಗಾಗಿ ಅವನು ಯಾವಾಗಲೂ ಕೂಡ ಸಂತೃಪ್ತ ಜೀವನವನ್ನು ನಡೆಸ್ತಾ ಇರ್ತಾನೆ ಸಾಕ್ರಟಿಸ್ ಪರಮಾನುಭಾವಿ ಆತನ ಭೌತಿಕ ಸಂಪದವೆಂದರೆ ಒಬ್ಬಳು ಕಲಹಪ್ರಿಯ ಹೆಂಡತಿ ಮೇಲ್ಗಡೆ ಇದೆಯಲ್ಲ ಈ ಚಿತ್ರ ಸಾಕ್ರಟಿಸ್ದಿದು ಅವನು ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬ ಅವನ ಭೌತಿಕ ಸಂಪತ್ತು ಬಹಳ ಕಡಿಮೆ ಬೌದ್ಧಿಕ ಸಂಪತ್ತು ಬಹಳ ವಿಶಾಲವಾಗಿರೋದು ಭೌತಿಕ ಸಂಪತ್ತು ಬಹಳ ಕಡಿಮೆ ಒಬ್ಬಳು ಹೆಂಡತಿ ಮಾತ್ರ ಅದು ಕಲಹಪ್ರಿಯ ಹೆಂಡತಿ ಯಾವತ್ತೂ ಜಗಳ ಮಾಡ್ತಿರೋ ಒಬ್ಬ ಹೆಂಡತಿ ಅವನ ಲೌಕಿಕದ ಆಸ್ತಿ ಒಂದು ಸಾದಾ ಮನೆ ಬಹಳ ಕಡಿಮೆ ಸೌಲಭ್ಯಗಳಿರುವ ಒಂದು ಸಾದಾ ಮನೆ ಅವನಿಗಿತ್ತು ಒಂದು ದಿನ ಒಬ್ಬ ದೊಡ್ಡ ಸಿರಿವಂತನು ಇವನ ಬಳಿಗೆ ಬಂದ ತನ್ನ ಸಂಪತ್ತಿನ ವಿಸ್ತಾರವನ್ನೆಲ್ಲ ಸಿರಿವಂತನು ವರ್ಣಿಸಿದ ಒಂದ್ಸಲ ಸಾಕ್ರೆಟಿಸ್ ಮನೆಗೆ ಒಬ್ಬ ದೊಡ್ಡ ಶ್ರೀಮಂತ ಬರ್ತಾನೆ ಬಂದು ತನ್ನ ಸಿರಿವಂತಿಕೆಯನ್ನೆಲ್ಲ ಅವನ ಮುಂದೆ ವಿಸ್ತರಿಸಿ ಹೇಳ್ತಾನೆ ಸಾಕ್ರೆಟಿಸ್ ಅನ್ನು ಆಸಕ್ತಿಯಿಂದ ಕೇಳಿ ಸಂತಸ ವ್ಯಕ್ತ ಮಾಡಿದ ಅವನು ಹಿಡಿದನ್ನೆಲ್ಲ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಸಾಕ್ರೆಟಿಸ್ ಕೇಳ್ಕೊಳ್ತಾನೆ ನಂತರ ಅದಕ್ಕೆ ಸಂತಸವನ್ನು ವ್ಯಕ್ತ ಮಾಡ್ತಾನೆ ಅಲ್ಲಿಗೂ ಸಿರಿವಂತನಿಗೆ ಸಮಾಧಾನವಾಗಲಿಲ್ಲ ಅಷ್ಟಾದರೂ ಆ ಶ್ರೀಮಂತನಿಗೆ ಸಮಾಧಾನ ಆಗಲಿಲ್ಲ ಹಾಗೆಯೇ ತನ್ನ ವೈಭವವನ್ನು ಹೇಳುತ್ತಾ ಹೋದ ಮತ್ತೆ ಆತ ತನ್ನ ವೈಭವವನ್ನು ಮುಂದುವರಿಸ್ತಾ ಹೋಗ್ತಾನೆ ಆಗ ಸಾಕ್ರೆಟಿಸ್ನು ಗ್ರೀಸ್ ದೇಶದ ನಕಾಶೆಯನ್ನು ತಂದು ಇದರಲ್ಲಿ ನಿಮ್ಮ ಹೊಲ ಮನೆ ಎಲ್ಲಿವೆ ತೋರಿಸಿರಿ ಎಂದ ನೋಡಿ ಈ ಸಾಲ ನೆನ್ಪಿಡ್ಬೇಕು ನೀವು ಸಿರಿವಂತ ಬಹಳಷ್ಟು ಹಣ ಗಳಿಸಿದ್ದೇನೆ ಬಹಳಷ್ಟು ಹೊಲ ಇದೆ ದೊಡ್ಡ ಮನೆ ಇದೆ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದ ಆಗ ಸಾಕ್ರಟಿಸ್ ಗ್ರೀಕ್ ದೇಶದ ನಕಾಶೆಯನ್ನು ಅವನ ಮುಂದೆ ಇಟ್ಟು ಇದರಲ್ಲಿ ನಿಮ್ಮ ಹೊಲ ಮನೆಯೆಲ್ಲ ಎಲ್ಲಿದೆ ಇದುವರೆಗೂ ಹೇಳಿದ್ರಲ್ಲ ಅದೆಲ್ಲ ಎಲ್ಲಿದೆ ತೋರಿಸಿರಿ ಅಂತ ನೋಡಿ ಸಿರಿವಂತರು ಅನಿಸ್ಕೊಳ್ಳೋರು ನಾವು ರೂಪವಂತರು ಅನಿಸ್ಕೊಳ್ಳೋರು ಶಕ್ತಿವಂತರು ಅನಿಸ್ಕೊಳ್ಳುವವರು ಬುದ್ಧಿವಂತರು ಅನಿಸ್ಕೊಳ್ಳುವವರು ಆಗಾಗ ಈ ಥರದ ಮ್ಯಾಪ್ಗಳನ್ನು ಇಟ್ಕೊಂಡು ನೋಡಬೇಕು ನಾನು ಎಲ್ಲಿ ಬುದ್ಧಿವಂತ ಕಾಣಿಸ್ತಿದ್ದೀನಿ ಆ ನಕಾಶೆಗಳಲ್ಲಿ ಅಂತ ಎಲ್ಲಿ ಸಿರಿವಂತ ಕಾಣಿಸ್ತಿದ್ದೀನಿ ಆ ನಕಾಶೆಗಳಲ್ಲಿ ಅಂತ ಸಿರಿವಂತನು ಸಾಕಷ್ಟು ಕಷ್ಟಪಟ್ಟು ಹುಡುಕಿದ ಆ ದೇಶದ ನಕಾಶೆಯಲ್ಲಿ ಅವನ ನಾಲ್ಕು ಎಕರೆ ಹೊಲ ಚಿಕ್ಕ ಮನೆ ಎಲ್ಲಿ ಕಾಣಬೇಕು ನೋಡಿ ಒಂದು ದೇಶದ ನಕಾಶೆ ಅದು ಅಲ್ಲಿ ಒಬ್ಬ ಸಿರಿವಂತನ ಹೊಲ ಒಂದು ನಾಲ್ಕು ಎಕರೆನೋ ನಲ್ವತ್ತು ಎಕರೆನೋ ನಾಲ್ಕು ನೂರು ಎಕರೆ ಇದ್ದರೂ ಕೂಡ ದೇಶದ ನಕಾಶೆಯಲ್ಲಿ ಅದು ಬಹಳ ಸಣ್ಣ ಅಣು ಮಾತ್ರ ಹಂಗಾಗಿ ಅದು ಸಿಗೋದಿಲ್ಲ ಅವನ ನಾಲ್ಕು ಎಕರೆ ಹೊಲ ಚಿಕ್ಕ ಮನೆ ಎಲ್ಲಿ ಕಾಣಬೇಕು ಕೊನೆಗೆ ಸಾವರಿಸಿಕೊಂಡು ಸಿರಿವಂತ ಹೇಳಿದ ಸಿಗುತ್ತಿಲ್ಲ ಇಲ್ಲಿಯೇ ಎಲ್ಲೋ ಇರಬೇಕು ಹುಡುಕ್ತಾನೆ ಕೊನೆಗಂತಾನೆ ಸಿಗ್ತಾ ಇಲ್ಲ ಅದು ಇಲ್ಲೇ ಎಲ್ಲೇ ಇರಬೇಕು ಅಂತೇಳಿ ದೇಶದ ನಕಾಶೆಯಲ್ಲಿಯೇ ಕಾಣದ ಆತನ ಹೊಲ ಮನೆ ವಿಶ್ವದ ನಕಾಶೆಯಲ್ಲಿ ಹೇಗೆ ಕಂಡಿತು ನೋಡಿ ಅದು ದೇಶದ ನಕಾಶೆ ಇನ್ನು ಇಡೀ ವಿಶ್ವದ ನಕಾಶೆ ತಂದರೆ ಅಲ್ಲಿ ಇನ್ನೂ ಕಾಣಿಸೋದಿಲ್ಲ ಕೂಪ ಮಂಡೂಕಗಳಾಗಬಾರ್ದು ನಾವು ಸಿರಿವಂತ ಬುದ್ಧಿವಂತ ವಿದ್ಯಾವಂತ ಶಕ್ತಿವಂತ ರೂಪವಂತ ಈ ವಂತಗಳಿದೆಯಲ್ಲ ಅದು ನಮ್ಮ ಅಹಂಕೆಯನ್ನು ತೋರಿಸೋದು ಎಲ್ಲಿಗೆ ನಿಮ್ಮೂರಿನಲ್ಲಿ ನೀವು ಶ್ರೀಮಂತರಾಗಿದ್ದರೆ ಇನ್ನೊಂದು ಊರಿನಲ್ಲಿ ನಿಮಗಿಂತಲೂ ಶ್ರೀಮಂತರು ಇರ್ತಾರಲ್ವಾ ನಿಡಿಯರ್ಗೆ ನಿಡಿಯರ್ವಳರ್ ಎತ್ತರವಾಗಿದ್ದೀನಿ ಅಂದರೆ ನನಗಿಂತಲೂ ಎತ್ತರವಾಗಿದ್ದು ಇನ್ನೊಬ್ಬರು ಇದ್ದೇ ಇರ್ತಾರೆ ಅದನ್ನು ನಾವು ಮರಿಬಾರ್ದು ಸಂತರ ಹೃದಯದಲ್ಲಿ ಅನಂತವಾದ ಪಾರಮಾರ್ಥಿಕ ಸಂಪದವೇ ತುಂಬಿರುವುದರಿಂದ ಅವರು ಸದಾ ಸಂತೃಪ್ತರು ಸಾಕ್ರೆಟಿಸ್ನಂತಹ ಸಂತರ ಮನಸ್ಸಿನಲ್ಲಿ ಅನಂತವಾದ ಈ ದೇಶ ವಿಶ್ವ ರಾಜ್ಯ ಇವುಗಳಿಗೆ ಒಂದು ಗಡಿ ಇರುತ್ತೆ ಆದರೆ ಸಂತರ ಹೃದಯಕ್ಕೆ ಸಂತರ ಹೃದಯದಲ್ಲಿರುವ ಪಾರಮಾರ್ಥಿಕ ಸಂಪದಕ್ಕೆ ಮಿತಿ ಇರಲ್ಲ ಗಡಿ ಇರಲ್ಲ ಹಾಗಾಗಿ ಅವರು ಸದಾ ಸಂತೃಪ್ತರಾಗಿರ್ತಾರೆ ಒಂದು ಒಂಟೆ ಅರಬಸ್ಥಾನದ ಮರಳುಗಾಡಿನಲ್ಲಿ ಬಾಳಿಕೊಂಡಿತ್ತು ಮೇಲೆ ಸುಡುವ ಸೂರ್ಯ ಕೆಳಗೆ ಕಾದ ಮರಳು ಕುಡಿಯಲು ತಿನ್ನಲು ಸಿಕ್ಕರೆ ಸಿಕ್ಕಿತು ಸಿಗದಿದ್ದರೆ ಇಲ್ಲ ಎತ್ತರ ದೇಹ ಉದ್ದ ಕಾಲು ಉದ್ದ ಮುಖ ಬೆನ್ನಿನಲ್ಲಿ ಒಂದು ಶಾಶ್ವತ ಗಂಟು ಒಂದು ರೀತಿಯಾದ ವಕ್ರ ಶರೀರ ಭಗವಂತನಿಗೆ ಅದನ್ನೆಲ್ಲ ಕಂಡು ಕನಿಕರವಾಯಿತು ಪ್ರತ್ಯಕ್ಷನಾಗಿ ಒಂಟೆಗೆ ಹೇಳಿದ ನೀನು ತುಂಬ ಶ್ರಮಜೀವಿ ಇಂಥ ಮರಳುಗಾಡಿನಲ್ಲಿ ಪ್ರತಿಕೂಲ ವಾತಾವರಣದಲ್ಲಿಯೂ ಸಾವಿರಾರು ವರ್ಷಗಳಿಂದ ಸಹನೆಯಿಂದ ಬಾಳುತ್ತಿರುವೆ ನಿನಗೂ ಕುದುರೆಯಂಥ ಸುಂದರ ಶರೀರವಿದ್ದರೆ ಚೆಂದವಲ್ಲವೇ ನೋಡಿ ಒಂದು ಒಂಟೆ ಇತ್ತು ಅರಬಸ್ಥಾನದ ಮರಳುಗಾಡಿನಲ್ಲಿ ಅದು ಬದುಕ್ತಾ ಇತ್ತು ಮರಳುಗಾಡು ಅಂದರೆ ಅಲ್ಲಿ ವಿಪರೀತ ಸುಡುವ ಬಿಸಿಲಿರುತ್ತೆ ಕೆಳಗಡೆ ಕಾದ ಮರಳು ಕುಡಿಲಿಕ್ಕೆ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ ಅಲ್ಲಲ್ಲಿ ಬಹಳ ಪ್ರಾಯಾಸಪಟ್ಟು ಓ ಎಸ್ ಎಸ್ಸನ್ನು ಹುಡುಕಬೇಕು ಸಿಕ್ಕರೆ ಸಿಕ್ತು ಇಲ್ದಿದ್ರೆ ಇಲ್ಲ ಇನ್ನು ಒಂಟೆಯ ಆಕಾರ ಹೇಗಿರುತ್ತದೆ ನೋಡಿ ಚಿತ್ರದಲ್ಲಿದೆ ಮೇಲೆ ಎತ್ತರ ದೇಹ ಉದ್ದವಾದ ಕಾಲುಗಳು ಉದ್ದ ಮುಖ ಬೆನ್ನಿನಲ್ಲಿ ಒಂದು ಶಾಶ್ವತ ಗಂಟು ಒಂದು ರೀತಿಯ ವಕ್ರ ಶರೀರ ಕುದುರೆಯಂತೆ ಸುಂದರವಾಗಿರೋದೇನಲ್ಲ ಇದು ಇದನ್ನೆಲ್ಲ ನೋಡಿ ಭಗವಂತನಿಗೆ ಕನಿಕರ ಉಂಟಾಯಿತು ಒಂದು ಸಲ ಪ್ರತ್ಯಕ್ಷನಾಗಿ ಒಂಟೆಗೆ ಹೇಳ್ತಾನೆ ನೀನು ತುಂಬ ಶ್ರಮಜೀವಿ ಇದ್ದೀಯ ಇಂಥ ಮರಳುಗಾಡಿನಲ್ಲಿ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಬಹಳ ಸಹನೆ ಸಮಾಧಾನದಿಂದ ನೀವು ಬಾಳ್ವೆಯನ್ನು ಮಾಡ್ತಾ ಇದ್ದೀಯ ನಿನಗೂ ಕೂಡ ಕುದುರೆಯಂತಹ ಸುಂದರ ಶರೀರ ಇದ್ದರೆ ಚಂದ ಅಲ್ವಾ ನೋಡಿ ನಾನೇ ಒಂಟೆಯಾಗಿದ್ದರೆ ಅಥವಾ ನೀವೇ ಒಂಟೆ ನಮ್ಮ ಉತ್ತರ ಏನಿರ್ತಾ ಇತ್ತೋ ತಕ್ಷಣಕ್ಕೆ ದೇವರೇ ಅಂತ ಅದರ ಒಂಟೆ ಹಂಗೆ ಹೇಳಲ್ಲ ಭಗವಂತನೇ ನೀನಿತ್ತ ಈ ಶರೀರದಲ್ಲಿ ಯಾವ ಕೊರತೆ ಇದೆ ನನಗಿದೇ ಇರಲಿ ಸಾಕು ಆ ಕುದುರೆ ಬಹಳ ಸುಂದರವಿರಬಹುದು ಅದನ್ನು ತಂದು ನೀರಿಲ್ಲದ ಈ ಮರಳುಗಾಡಿನಲ್ಲಿ ಬಿಟ್ಟು ನೋಡು ಒಂದು ದಿನ ಬದುಕಿ ಉಳಿಯಲಿಕ್ಕಿಲ್ಲವದು ಒಂಟೆ ಹಿಡುತ್ತದೆ ಭಗವಂತನೇ ನೀ ನಿತ್ತ ಈ ಶರೀರದಲ್ಲಿ ಯಾವ ಕೊರತೆ ಇದೆ ನನಗೆ ನಿಮಗೆ ಕೊರತೆ ಅನಿಸ್ಬೋದು ಆದರೆ ಮರಳುಗಾಡಿನಂಥ ಮರಳುಗಾಡಿನಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ ಆಗಿರೋದು ಇಂಥ ವಕ್ರ ಶರೀರದಿಂದಾನೆ ನನಗಿದೆ ಇರಲಿ ಸಾಕು ಆ ಕುದುರೆ ಬಹಳ ಸುಂದರವಿರಬಹುದು ಆದರೆ ಅದನ್ನು ತಂದು ಈ ನೀರಿಲ್ಲದ ಮರಳುಗಾಡಿನಲ್ಲಿ ಬಿಟ್ಟು ನೋಡು ಒಂದೇ ಒಂದು ದಿನ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಕೂಡ ನಮಗೇನಿದೆ ಅದನ್ನು ಮೊದಲು ಒಪ್ಕೊಂಡು ಸಂತೃಪ್ತರಾಗಬೇಕು ಅದರಲ್ಲೂ ಬದಲಾಗದೇ ಇರೋದನ್ನು ಮೊದಲು ಒಪ್ಕೊಂಡ್ಬಿಡ್ಬೇಕು ಜೀವನದಲ್ಲಿ ಎರಡೇ ಆಯ್ಕೆಗಳು ಒಂದು ಒಪ್ಕೊಳ್ಳೋದು ಇನ್ನೊಂದು ಬದಲಾಯಿಸೋದು ಒಂದನ್ನು ಒಪ್ಕೊಳ್ಬೇಕು ಯಾವುದು ಯಾವುದನ್ನು ಆಗೋದಿಲ್ವೋ ಅದನ್ನು ಒಪ್ಕೊಳ್ಬೇಕು ನಮ್ಮ ಆಕಾರ ಬಣ್ಣ ಹೆಸರು ಜಾತಿ ಇತ್ಯಾದಿ ಏನೋ ಅಂಟ್ಕೊಂಡ್ಬಿಟ್ಟಿದಾವೆ ಬೇಕೋ ಬೇಡೋ ಅವುಗಳನ್ನು ಒಪ್ಕೊಂಡ್ಬಿಡಬೇಕು ಯಾವುದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ವೋ ಅದನ್ನು ಬದಲಾಯಿಸ್ಬೇಕು ಯಾವುದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಯಾವುದೋ ಒಂದು ಸಮುದಾಯದವರು ಬುದ್ಧಿವಂತರು ಉಳಿದವರೆಲ್ಲ ದಡ್ರು ಅಥವಾ ನಿನ್ನಿಂದ ಇದನ್ನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಆರೋಪ ಏನಿರುತ್ತಲ್ಲ ಅದನ್ನು ಆಗೋದಿಲ್ಲ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಕು ನೋಡಿ ಒಂಟೆ ಒಪ್ಕೊಂಡ್ಬಿಟ್ಟಿದೆ ರೂಪ ಬದಲಾವಣೆ ಆಗಲ್ಲ ಹಾಗಾಗಿ ಒಪ್ಕೊಂಡಿದೆ ಮತ್ತು ವಾಸ್ತವನ ಕೂಡ ಹೇಳ್ತಿದೆ ಕುದುರೆಯ ತಂದು ಇಲ್ಲಿ ಬಿಟ್ಟರೆ ಒಂದಿನ ಕೂಡ ಅದು ಆಗಲ್ಲ ಸೌಂದರ್ಯ ಮುಖ್ಯ ಅಲ್ಲ ಬದುಕುವ ಸಾಮರ್ಥ್ಯ ಮುಖ್ಯ ಅದು ನನಗಿದೆ ಆದರೆ ನಿನಗೇನಾದರೂ ಕೊಡಲೇಬೇಕೆಂದು ಬಂದಿರುವೆನಲ್ಲ ಎಂದ ಭಗವಂತ ಆಗ ದೇವರು ಹೇಳ್ತಾನೆ ಇಲ್ಲ ನಾನು ನಿನಗೇನಾದರೂ ಕೊಡಲೇಬೇಕು ಅಂತ ಬಂದಿದ್ದೀನಿ ನೋಡಿ ಆಗಲೂ ಕೂಡ ನಾನಾಗಿದ್ದರೆ ನೀವಾಗಿದ್ದರೆ ನಮ್ಮ ಬೈಕೆಗಳು ಬೇರೆನೇ ಇರ್ತಾಯಿತ್ತು ಆದರೆ ಒಂಟೆ ಮಾತ್ರ ಹೇಳ್ತದೆ ಹಾಗಾದರೆ ಇನ್ನೊಮ್ಮೆ ನನಗೆ ಇಂಥ ಆಮಿಷವನ್ನು ಒಡ್ಡುವುದಿಲ್ಲ ಎಂಬ ಭರವಸೆಯನ್ನು ಕೊಡು ಸಾಕು ನೋಡಿ ಅಂಥ ಪೊಳ್ಳು ಆಮಿಷಗಳಿಗೆ ನಾವು ಬಲಿಯಾಗಬಾರ್ದು ಇತ್ತೀಚಿನ ದಿನಗಳಲ್ಲಿ ಬರೀ ಆಮಿಷಗಳೇ ನಮ್ಮನ್ನು ಆಳ್ತಾ ಇದ್ದಾವೆ ಹಾಗಾಗಿ ಆಮಿಷಗಳಿಗೆ ಬಲಿಯಾಗದೇನೆ ಆತ್ಮತೃಪ್ತಿಯಿಂದ ಬದುಕೋದನ್ನು ನಾವು ಕಲಿಬೇಕು ಅದು ಈ ಒಂಟೆಯಿಂದ ಕಲೀಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಅನ್ನಿಸುತ್ತೆ ಸಂತರಿಗೇನೋ ನಮ್ಮಂತೆ ಬೆಳ್ಳಿ ಬಂಗಾರವಿಲ್ಲ ಮುತ್ತು ರತ್ನವಿಲ್ಲ ಆದರೆ ನಿತ್ಯ ತೃಪ್ತರಾಗಿ ಬಾಳುತ್ತಾರೆ ಸಿದ್ದೇಶ್ವರ ಶ್ರೀಗಳು ಕೂಡ ಹಾಗೇನೆ ಅವರಿಗೇನೋ ನಮ್ಮ ಥರ ಬೆಳ್ಳಿ ಬಂಗಾರ ಒಳ್ಳೆ ಮನೆ ಇತ್ಯಾದಿ ಯಾವುದೂ ಇಲ್ಲ ಕೊನೆ ಪಕ್ಷ ಒಂದು ಜೇಬ್ ಕೂಡ ಇಲ್ಲ ಅವ್ರ ಶರ್ಟ್ ನಲ್ಲಿ ನೋಡ್ರಿ ಸುಮ್ನೆ ಸಮೀಪದಲ್ಲಿ ಯಾವಾಗ್ಲಾದ್ರೂ ಹೋದ್ರೆ ಆದ್ರೂ ಕೂಡ ನಿತ್ಯ ತೃಪ್ತರಾಗಿ ಅವ್ರು ಬಾಳ್ತಾರೆ ಜಗತ್ತಿನ ಆಧ್ಯಾತ್ಮಿಕ ಸಾಮ್ರಾಜ್ಯದ ದೊರೆಗಳೆನ್ನಿಸುತ್ತಾರೆ ಅವರು ನಿತ್ಯ ತೃಪ್ತರಾಗಿ ಬಾಳ್ತಾ ಇರೋದು ಈ ಲೌಕಿಕ ಬಯಕೆಗಳನ್ನು ಮೀರಿದ ಕಾರಣಕ್ಕಾಗಿ ಕಾರಣವಿಷ್ಟೇ ಅವರು ಈ ಹೋಲಿಕೆಯ ಈ ಪ್ರಾಪಂಚಿಕ ಕ್ಷೇತ್ರ ದಾಟಿದವರು ನೋಡಿ ಒಂಟೆ ಕುದುರೆ ಜೊತೆ ಹೋಲಿಕೆ ಮಾಡಿಬಿಟ್ರೆ ಕನಿಷ್ಠ ಅನಿಸತ್ತೆ ಆ ಹೋಲಿಕೆಯನ್ನು ಬಿಟ್ಟುಬಿಟ್ರೆ ಮರಳುಗಾಡಿನಲ್ಲಿ ಮಾತ್ರ ನನಗೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅನ್ನುವ ಆತ್ಮತೃಪ್ತಿಯಿಂದ ಬದುಕಿದರೆ ಜಗತ್ತಿನಲ್ಲೇ ನಮ್ಮಷ್ಟು ನೆಮ್ಮದಿಯಿಂದ ಯಾರೂ ಬದುಕೋಕೆ ಸಾಧ್ಯ ಇಲ್ಲ ಈ ಸಂತರು ಈ ಲೌಕಿಕ ಹೋಲಿಕೆ ಜಗತ್ತನ್ನು ಮೀರಿದವರು ಅನುಪಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೆಲೆಸಿದವರು ಹೋಲಿಕೆಯನ್ನು ಮೀರಿದ ಉಪಮಾತೀತವಾದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬದುಕ್ತಾ ಇರುವವರವರು ದೈಹಿಕ ಮಾನಸಿಕ ಬೌದ್ಧಿಕ ಕ್ಷೇತ್ರಗಳಲ್ಲಿ ಹೋಲಿಕೆ ಹೆಚ್ಚು ಕಡಿಮೆ ಅನಂತ ಆತ್ಮವೇ ನಾನಂದರಿತಾಗ ಹೋಲಿಕೆ ಇಲ್ಲ ಶ್ರೇಷ್ಠವಿಲ್ಲ ಕನಿಷ್ಠವಿಲ್ಲ ಸುಖವಿಲ್ಲ ದುಃಖವಿಲ್ಲ ಸದಾ ಸಂತೃಪ್ತಿ ಅದುವೇ ಜೀವನ್ಮುಕ್ತ ಅವಸ್ಥೆ ನೋಡಿ ಲೌಕಿಕ ಬದುಕಿನಲ್ಲಿದೆ ದೈಹಿಕ ಮಾನಸಿಕ ಬೌದ್ಧಿಕ ಹೋಲಿಕೆಗಳು ಹೆಚ್ಚು ಕಡಿಮೆ ಶ್ರೇಷ್ಠ ಕನಿಷ್ಠ ಅಲ್ಲ ಆದರೆ ಅನಂತವಾಗಿರುವ ಆತ್ಮಕ್ಷೇತ್ರದಲ್ಲಿ ಈ ಥರದ ಶ್ರೇಷ್ಠ ಕನಿಷ್ಠ ಭಾವ ಇಲ್ಲ ಸುಖ ದುಃಖ ಇಲ್ಲ ಸದಾ ಸಂತೃಪ್ತಿ ಇರುತ್ತೆ ಅದುವೇ ಜೀವನ್ಮುಕ್ತ ಅವಸ್ಥೆ ಜೀವನ್ಮುಕ್ತನ ಮತ್ತೊಂದು ಲಕ್ಷಣ ಆತನು ಈ ಜಗತ್ತಿನಲ್ಲಿ ಸಾಕ್ಷಿಕನು ನೋಡಿ ಜೀವನ್ಮುಕ್ತನಾಗಿದ್ದವನು ಆತ್ಮಸಂತೃಪ್ತಿ ಹೊಂದಿರುವ ಒಬ್ಬ ವ್ಯಕ್ತಿಯ ಮತ್ತೊಂದು ಲಕ್ಷಣ ಅಂದ್ರೆ ಅವನು ಈ ಜಗತ್ತಿನಲ್ಲಿ ಇದ್ದು ಕೂಡ ಇಲ್ಲದಂತೆ ಇರುವವನು ಸಾಕ್ಷಿಗನಂತೆ ಇರುವವನು ಈ ಮನೆಯನ್ನು ನಾವು ಎದುರಿಟ್ಟು ನೋಡುತ್ತೇವೆ ಮನೆ ಬೇರೆ ನಾವು ಬೇರೆ ಎಂಬ ದೃಢವಾದ ನಂಬಿಕೆ ನಮಗಿದೆ ಹಾಗೆಯೇ ಆತ್ಮನಿಗೆ ಅನ್ಯವಾದ ದೇಹ ಮನ ಬುದ್ಧಿಯನ್ನೆಲ್ಲ ಜೀವನ್ಮುಕ್ತನು ಎದುರಿಟ್ಟು ನೋಡುತ್ತಾನೆ ನೋಡಿ ನಾವು ಮನೆ ಬೇರೆ ನಾವು ಬೇರೆ ಅಂತ ಹೇಳ್ತೇವೆ ಅಂದರೆ ಈ ದೇಹ ಅನ್ನೋ ಮನೆಯಲ್ಲೇನೆ ಮತ್ತೆ ಬೇರೆ ಬೇರೆ ಅಂಗಗಳಿದ್ದಾವೆ ಯಾವುದದು ಅಂದರೆ ದೇಹ ಮನ ಮತ್ತು ಬುದ್ಧಿ ಅವೆಲ್ಲವನ್ನು ಬೇರೆ ಬೇರೆಯಾಗಿಟ್ಟು ನೋಡುವ ಶಕ್ತಿ ಆತ್ಮಜ್ಞಾನಿಗೆ ಇರ್ತದೆ ಭೌತಿಕ ಭಾವನಾತ್ಮಕ ಬೌದ್ಧಿಕ ಕ್ಷೇತ್ರಗಳ ಯಾವ ವಸ್ತುವಿನಲ್ಲಿಯೂ ಬೇರೆಯದೆ ಬೆರೆಯದೆ ಭೌತಿಕ ಭೌತಿಕ ಭಾವನಾತ್ಮಕ ಬೌದ್ಧಿಕ ಕ್ಷೇತ್ರಗಳ ಯಾವ ವಸ್ತುವಿನಲ್ಲಿಯೂ ಬೆರೆಯದೆ ಸಾಕ್ಷಿಕನಾಗಿ ನಿಶ್ಚಿಂತನಾಗಿ ಬಾಳುತ್ತಾನೆ ನೋಡಿ ತಂದೆ ದೇಹದ ಅಂಗಗಳು ಇವೆಲ್ಲವೂ ಕೂಡ ಭಾವನಾತ್ಮಕ ಅಂಗ ಭೌತಿಕ ಅಂಗ ಬೌದ್ಧಿಕ ಕ್ಷೇತ್ರ ಇವೆಲ್ಲದರಲ್ಲಿ ಯಾವುದರಲ್ಲೂ ಕೂಡ ಬೇರಿದ್ದೇನೆ ಸಾಕ್ಷಿಕನಂತೆ ಆತ ವರ್ತಿಸ್ತಾನೆ ಅದರಿಂದ ನಿಶ್ಚಿಂತನಾಗಿ ಬದುಕ್ತಾನೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜನಕ ಮಹಾರಾಜನ ಹೆಸರು ದೊಡ್ಡದು ಒಂದು ದಿನ ಆತನ ಸಭೆಯಲ್ಲಿ ಘನ ವಿದ್ವಾಂಸರೆಲ್ಲ ಸೇರಿದ್ದರು ಆಕಸ್ಮಿಕವಾಗಿ ಅಷ್ಟಾವಕ್ರ ಮುನಿಗಳೂ ಅಲ್ಲಿಗೆ ಆಗಮಿಸಿದರು ಜನಕ ಮಹಾರಾಜಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಾಗಿತ್ತು ಅಲ್ಲಿ ನಿತ್ಯವೂ ಕೂಡ ವಿದ್ವಾಂಸರ ಚರ್ಚೆ ಸಂವಾದಗಳು ನಡೀತಾ ಇತ್ತು ಆಕಸ್ಮಿಕವಾಗಿ ಅಲ್ಲೊಬ್ಬರು ಮುನಿಗಳು ಬರ್ತಾರೆ ಅಷ್ಟಾವಕ್ರ ಮುನಿಗಳು ನೋಡಲಿಕ್ಕೆ ಬಹಳ ವಿಕಾರವಾದ ದೇಹ ಶಿರಿಯನ್ನು ಹೊಂದಿರುವಂಥವರು ಮೇಲಿದೆ ನೋಡಿ ಚಿತ್ರ ನೋಡಲಿಕ್ಕೆ ಬಹಳ ವಿಕಾರ ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅವರ ಶರೀರವು ನಿಜವಾಗಿಯೂ ಏಳೆಂಟು ರೀತಿಯಲ್ಲಿ ಮಣಿದು ವಿಕಾರವಾಗಿತ್ತು ಅವರ ಹೆಸರಿನಲ್ಲೇ ಇದೆ ನೋಡಿ ಅಷ್ಟಾವಕ್ರ ಎಂಟು ರೀತಿಯ ವಕ್ರತೆಯನ್ನು ಹೊಂದಿರುವವರು ಅಂತ ಆ ಹೆಸರಿಗೆ ತಕ್ಕಂತೆ ಏಳೆಂಟು ರೀತಿಯಲ್ಲಿ ಅವರ ದೇಹ ಮಣೆದು ವಿಕಾರವಾಗಿತ್ತು ಮನವು ಮಾತ್ರ ಮೊಹದಲ್ಲಿ ನಿಜ ಸಮಾಧಿಯಲ್ಲಿ ನೆಲೆ ನಿಂತಿತ್ತು ದೇಹ ಮಾತ್ರ ವಕ್ರವಾಗಿತ್ತು ಅವರ ಮನಸ್ಸು ಮಾತ್ರ ನಿಜದಲ್ಲಿ ನಿಜವಾಗಲೂ ಕೂಡ ಎಲ್ಲಿ ನೆಲೆಸಬೇಕಲ್ಲ ಅಲ್ಲೇ ನೆಲೆಸಿತ್ತು ಅಷ್ಟಾವಕ್ರ ಮುನಿಗಳು ಅತ್ತಿತ್ತ ಹೊಯ್ದಾಡುತ್ತಾ ಒಳಗೆ ನಡೆದು ಬರುತ್ತಿದ್ದರು ಅದನ್ನು ಕಂಡು ಅಲ್ಲಿದ್ದ ವಿದ್ವಾಂಸರೆಲ್ಲ ನಕ್ಕು ಬಿಟ್ಟರು ಅವ್ರಿಗೆ ಸರಿಯಾಗಿ ನಡಿಲಿಕ್ಕೂ ಬರ್ತಿರಲಿಲ್ಲ ತೇಲ್ನಾಡ್ತಾ ಓಲಾಡ್ತಾ ಬರ್ತಾಯಿದ್ರು ಅವರನ್ನು ನೋಡಿ ಅಲ್ಲಿದ್ದ ವಿದ್ವಾಂಸರೆಲ್ಲ ನಕ್ಬಿಟ್ರು ಮರುಕ್ಷಣವೇ ಮುನಿಗಳು ಅವರಿಗಿಂತ ಜೋರಾಗಿ ನಕ್ಕರು ನೋಡಿ ಇದು ನಾವು ಬಹಳ ವಿಶೇಷವಾಗಿ ನೋಡಬೇಕಾದ ಘಟನೆ ಇನ್ನೊಬ್ಬರು ನಮ್ಮನ್ನು ನೋಡಿ ನಕ್ಕಾಗ ನಾವು ಹಿಂಜರಿತೀವೋ ಅಥವಾ ಅದರಿಂದ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡ್ತೇವೋ ಮುನಿಗಳು ಅವರಿಗಿಂತಲೂ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಆ ಸಭೆಯು ಸ್ತಬ್ಧವಾಯಿತು ಎಲ್ಲರಿಗೂ ಆಶ್ಚರ್ಯ ಈ ಜಗತ್ತಿನಲ್ಲಿ ಮಾನ ಸನ್ಮಾನಗೊಂಡವರು ನಗುತ್ತಾರೆ ವಿನಾ ಅಪಮಾನಿತರು ನಗುತ್ತಾರೆಯೇ ನೋಡಿ ಜಗತ್ತಿನಲ್ಲಿ ಗೆದ್ದವರು ಪದಕ ಹಾಕ್ಸ್ಕೊಂಡವರು ಮಾತ್ರ ನಗೋದು ಸೋತವರಲ್ಲ ಆದರೆ ಇಲ್ಲಿ ಅಪಮಾನಕ್ಕೀಡಾದವರು ಕೂಡ ನಗ್ತಿದ್ದಾರೆ ಈ ಇಡೀ ಸಭೆಗೆ ಆಶ್ಚರ್ಯ ಆ ಕಾರಣಕ್ಕೆ ಸ್ತಬ್ಧವಾಯಿತು ಸಭೆ ಜನಕ ಮಹಾರಾಜರೇ ಕೇಳಿದರು ಅಷ್ಟಾವಕ್ರ ಮುನಿಗಳೇ ಇವರೆಲ್ಲ ನಕ್ಕಿದ್ದಕ್ಕೆ ಅರ್ಥವಿದೆ ನೀವೂ ನಕ್ಕಿರಲ್ಲ ಏಕೆ ಕೇಳ್ತಾರೆ ಜನಕ ಮಹಾರಾಜರು ಅಷ್ಟಾವಕ್ರ ಮುನಿಗಳಿಗೆ ಮುನಿಗಳೇ ಇವರೆಲ್ಲ ನಕ್ಕಿದ್ದಕ್ಕೆ ಅರ್ಥ ಇದೆ ನೀವು ಅಷ್ಟಾವಕ್ರರಿದ್ದೀರಿ ನೀವು ನಡೆಯೋ ರೀತಿಯನ್ನು ನೋಡಿ ಅವರೆಲ್ಲ ನಕ್ಕರು ಅದಕ್ಕೆ ಅರ್ಥ ಇದೆ ನೀವು ನಕ್ಕರಲ್ಲ ಯಾಕೆ ಮುನಿಗಳು ಹೇಳಿದರು ಅವರು ಏನನ್ನು ನೋಡಿ ನಕ್ಕರು ಆ ವಕ್ರದೇಹವನ್ನೇ ನೋಡಿ ನಾನು ನಕ್ಕೆ ಹೀಗೆ ಜೀವನ್ಮುಕ್ತನು ಈ ಬದುಕನ್ನೆಲ್ಲ ಇದಿರಿಟ್ಟು ಸಾಕ್ಷಿಕನಾಗಿ ನೋಡುತ್ತಾನೆ ಅವರೆಲ್ಲ ಏನು ನೋಡಿ ನಕ್ಕರು ನನ್ನ ದೇಹದ ವಿಕಾರತ್ವವನ್ನು ನೋಡಿ ನಕ್ಕರು ನಾನು ಕೂಡ ಇದೇ ದೇಹದ ವಿಕಾರತ್ವವನ್ನು ನೋಡಿ ನಕ್ಕಿದ್ದೇನೆ ಹೀಗೆ ಬದುಕಿನ ಎಲ್ಲವನ್ನೂ ಕೂಡ ತನ್ನ ದೇಹವನ್ನೇ ಕೂಡ ತನ್ನ ದೇಹವನ್ನೇ ಬೇರೆಯಾಗಿಟ್ಟು ಸಾಕ್ಷಿಕನಂತೆ ನೋಡಿದಾಗ ನಾವು ಕೂಡ ನಗಬಹುದು ಮನೆ ಮಠ ತನು ಮನಗಳಿಗೆ ಏನಾದರೂ ಆತ್ಮ ಸದಾ ನಿಶ್ಚಿಂತನಾಗಿರುತ್ತಾನೆ ಈ ರೀತಿರುವ ಆತ್ಮ ತನ್ನ ಮನೆ ಮಠ ಕಳ್ಕೊಂಡ್ರು ದೇಹ ಕಳ್ಕೊಂಡರೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ಅವ್ರು ಕಳ್ಕೊಳ್ಳೋದಿಲ್ಲ ಈ ವಿಷಮ ಸಂಸಾರವನ್ನೆಲ್ಲ ಕನಸಿನಂತೆ ಕಾಣುತ್ತಾರೆ ಸಂಸಾರ ಅನ್ನೋದು ವಿಷಮ ಬಹಳಷ್ಟು ಜನ ಸಾಧು ಸಂತರೆಲ್ಲರೂ ಹೇಳಿದ್ದಾರೆ ಅಂಥ ಸಂಸಾರವನ್ನು ಕನಸಿನಂತೆ ಅವರು ಕಾಣ್ತಾರೆ ಈ ಜೀವನವೆಲ್ಲ ದೇವನ ಲೀಲೆ ಎಂದೇ ಭಾವಿಸುತ್ತಾನೆ ನೋಡಿ ನಿಜವಾದ ಆತ್ಮಜ್ಞಾನಿಯಾಗಿರುವವನು ಈ ಜೀವನವನ್ನು ದೇವನ ಲೀಲೆ ನಮ್ದೇನೂ ಇಲ್ಲ ಇಲ್ಲಿ ಅನ್ನುವ ನಿರಾಳ ಭಾವ ಅವರಲ್ಲಿರುತ್ತೆ ಬಸವಣ್ಣನವರ ವಚನವೊಂದರಲ್ಲಿ ಈ ಸಾಕ್ಷಿಕನ ಜೀವನದ ಸುಂದರ ಚಿತ್ರಣ ಇದೆ ನೋಡಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಮಹಂತ ಕೂಡಲ ಸಂಗಮ ದೇವನ ನೋಡಿ ನಮ್ಮ ದೇಹ ಭಾವ ಮನಸ್ಸೇನೆ ದೇವರಾಗ್ಬಿಟ್ಟಾಗ ಅಲ್ಲಿ ಮತ್ತೊಂದು ಆಚರಣೆಯ ಅವಶ್ಯಕತೆನೆ ಬೀಳೋದಿಲ್ಲ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಣ್ತುಂಬ ದೇವರೇ ತುಂಬಿಕೊಂಡಾದಾಗ ನನ್ನ ಆರಾಧ್ಯ ದೈವವೇ ತುಂಬಿಕೊಂಡಿದ್ದಾಗ ಮತ್ತೆ ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕಿವಿ ತುಂಬ ಏನು ಕೇಳಿಸಿದರೂ ಕೂಡ ನನ್ನ ಆರಾಧ್ಯ ದೈವದ ಹೆಸರೇ ಕೇಳಿಸ್ತಾ ಇದೆ ಅಂದಾಗ ಮತ್ತೆ ಏನೋ ಹೊಸದು ಕೇಳಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕೈ ತುಂಬ ಏನು ಮುಟ್ಟಿದರೂ ಕೂಡ ಶಿವನ ನನ್ನ ಆರಾಧ್ಯ ದೈವವನ್ನು ಮುಟ್ಟಿದಂಗೆ ಅನಿಸಿದಾಗ ಮತ್ತೆ ಪೂಜಿಸುವ ಅವಶ್ಯಕತೆ ಇಲ್ಲ ಮನವು ತುಂಬಿದ ಬಳಿಕ ನೆನೆಯಿರಲಿಲ್ಲ ಮನಸ್ಸಿನ ತುಂಬ ಆರಾಧ್ಯ ದೈವವ ತುಂಬಿಕೊಂಡಾಗ ಮತ್ತೆ ಸ್ಮರಿಸಬೇಕಾದ ಅವಶ್ಯಕತೆನೇ ಇಲ್ಲ ಆತನ ತನು ಮನದಲ್ಲಿ ದೇವನೇ ತುಂಬಿದ್ದಾನೆ ಬಸವಣ್ಣವರ ತನು ಮತ್ತು ಮನ ಎರಡರಲ್ಲೂ ಕೂಡ ದೇವರೇ ತುಂಬಿದ್ದಾನೆ ಈ ಜಗತ್ತಿನಲ್ಲಿ ದೇವನಿಗೆ ಅನ್ಯವಾಗಿ ಆತನಿಗೆ ಬೇರೇನೂ ಕಾಣುತ್ತಿಲ್ಲ ನೋಡಿ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೂಡಲೇ ಸಂಗಮ ದೇವನೇ ಕಾಣಿಸ್ತಿರೋದು ಆತನ ಹೊರತು ಬೇರೇನೂ ಕಾಣಿಸ್ತಾ ಇಲ್ಲ ಅವರೇ ಇನ್ನೊಂದು ಚಂದದಲ್ಲಿ ಹೇಳ್ತಾರೆ ಭಾಳ ಚಂದ ಲಿಂಗವ ಪೂಜಿಸಿ ಫಲವೇನಯ್ಯ ಕೊನೆ ಸಾಲ ಹೇಳ್ತೀನಿ ನದಿಯೊಳಗೆ ನದಿ ಬೆರೆಸಿದಂತಾಗ ಅದನ್ನಕ್ಕರ ದೇವರು ಭಕ್ತ ಎರಡೂ ಒಂದೇ ಆಗಿಬಿಡಬೇಕು ಎಷ್ಟು ಒಂದೇ ಆಗಬೇಕು ಅಂದರೆ ಎರಡನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗಬಾರ್ದು ಆಮೇಲೆ ಎರಡೂ ನದಿಗಳು ಸೇರಿದ ನಂತರ ಮುಂದೆ ಕೃಷ್ಣ ತುಂಗಭದ್ರ ಎರಡು ಸೇರಿ ಮುಂದೆ ಹೋದ್ಮೇಲೆ ಯಾವುದು ಕೃಷ್ಣ ಯಾವುದು ತುಂಗಭದ್ರ ಎರಡೂ ಒಂದೇ ಆಗಿಬಿಟ್ಟಿರ್ತದೆ ಹಾಗೆ ದೇವ ಭಕ್ತ ಆದ್ದರಿಂದ ಅವನು ರಾಗ ರಹಿತನಾಗಿ ಸಾಕ್ಷಿಕನಾಗಿ ಈ ಜಗತ್ತಿನಲ್ಲಿ ಬಾಳುತ್ತಾನೆ ನೋಡಿ ದೇವರೊಂದಿಗೆ ಒಂದಾದಾಗ ಅವನಿಗೆ ರಾಗ ದ್ವೇಷಗಳು ಯಾವುದೂ ಇರೋದಿಲ್ಲ ಜಗತ್ತಿನಲ್ಲಿ ಕಾಣೋದೆಲ್ಲ ದೇವರೇ ಅಂದಾಗ ಇನ್ನೊಬ್ಬ ವ್ಯಕ್ತಿ ಬೇರೆಯಾಗಿ ಕಾಣಿಸೋದೇ ಇಲ್ಲ ನಮಗೆ ದೇವರಾಗೆ ಕಾಣಿಸ್ತಾನೆ ಹಾಗಾಗಿ ಅಂಥ ವ್ಯಕ್ತಿಗೆ ಯಾವುದೇ ದ್ವೇಷ ಪ್ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸಾಕ್ಷಿಕನಾಗಿ ಈ ಜಗತ್ತಿನಲ್ಲಿ ಬಾಳುತ್ತಾನೆ ಒಬ್ಬ ಸಾಕ್ಷಿಗನಂತೆ ಇಲ್ಲಿದ್ದು ಇಲ್ಲದಂತೆ ಬದುಕೋದು ಅವನಿಂದ ಸಾಧ್ಯ ಆಗ್ತದೆ ಇದು ಜೀವನ್ಮುಕ್ತನ ಸ್ಥಿತಿ ಈ ರೀತಿ ಬದುಕೋದು ಜೀವನ್ಮುಕ್ತನಾಗಿರುವಂಥ ಒಬ್ಬ ವ್ಯಕ್ತಿಯ ಸ್ಥಿತಿ ನಾನಾರೆಂಬುದನ್ನು ಅರಿತವನ ಅವಸ್ಥೆ ನೋಡಿ ನಿಜವಾಗ್ಲೂ ನಾನು ಯಾರು ಅಂದ್ಕೊಳ್ಳೆ ನಮ್ಮ ಹೆಸರು ಹೇಳ್ತೇವೆ ತಂದೆ ಹೆಸರು ಹೇಳ್ತೇವೆ ಅಡ್ಡ ಹೆಸರು ಹೇಳ್ತೇವೆ ಅದಲ್ಲ ನಿಜವಾದ ಆತ್ಮಜ್ಞಾನಿಯಾಗಿದ್ದವನು ಸಾಕ್ಷಿಕನಂತೆ ಬದುಕ್ತಾನೆ ಅವನ ಬದುಕಿನ ಅವಸ್ಥೆ ಇದು ಸಾಕ್ಷಿಕನಂದ ಮಾತ್ರಕ್ಕೆ ಆತ್ಮಜ್ಞಾನಿಯು ಈ ಜಗತ್ತಿನಲ್ಲಿ ಕೈ ಕೈಕಟ್ಟಿಕೊಡುವುದಿಲ್ಲ ನೋಡಿ ಸಾಕ್ಷಿಕ ಕೂಡಲೇ ಸುಮ್ಮನೆ ನೋಡ್ಕೊಂಡು ನಿಲ್ಲೋದಲ್ಲ ಕೈ ಕಟ್ಟಿಕೊಡೋದಲ್ಲ ನೂರು ವರ್ಷ ಭಗವನ್ಮಯ ಭಾವದಿಂದ ಕೈತುಂಬ ಕೆಲಸ ಮಾಡುತ್ತಾನೆ ಇಂಥವರು ಆತ್ಮಜ್ಞಾನಿಗಳಾಗಿರುವುದು ನಿತ್ಯ ದುಡಿತಾ ಇರ್ತಾರೆ ಸಿದ್ದೇಶ್ವರ ಸಿದ್ದೇಶ್ವರ ಶ್ರೀಗಳನ್ನು ನೋಡಿ ವರ್ಷ ಪೂರ್ತಿ ಅವರ ಆಧ್ಯಾತ್ಮಿಕ ಚಿಂತನೆಯ ಪ್ರವಚನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ಹೃದಯ ತುಂಬಿ ಮನದುಂಬಿ ಈ ಜಗತ್ತನ್ನು ಪ್ರೀತಿಸುತ್ತಾನೆ ನೋಡಿ ಅವರು ಯಾವುದೋ ಒಬ್ಬ ವ್ಯಕ್ತಿಯನ್ನು ಒಂದು ವಸ್ತುವನ್ನು ಪ್ರೀತಿಸೋದಿಲ್ಲ ಬದಲಿಗೆ ಹೃದಯ ತುಂಬಿ ಮನಸ್ಸನ್ನು ತುಂಬಿ ಈ ಇಡೀ ಜಗತ್ತನ್ನು ಅವರು ಪ್ರೀತಿಸ್ತಾರೆ ಈ ಮಾತನ್ನು ಈಶಾ ವ್ಯಾಸೋಪನಿಷತ್ತಿನಲ್ಲಿ ನೋಡುತ್ತೇವೆ ನಾವು ಒಂದು ಮನೆಗಾಗಿ ದುಡಿಯುತ್ತೇವೆ ಸಂತನು ಇಡೀ ಜಗತ್ತಿಗಾಗಿ ದುಡಿಯುತ್ತಾನೆ ನೋಡಿ ನಮ್ಮ ದುಡಿಮೆ ಒಂದು ಮನೆಗಾಗಿ ನಮ್ಮ ಮನೆಗಾಗಿ ಮಾತ್ರ ಇದ್ದರೆ ಅದೇ ಸಂತನ ದುಡಿಮೆ ಇಡೀ ಜಗತ್ತಿಗಾಗಿ ನಮಗಿಂತ ಹೆಚ್ಚಿಗೆ ದುಡಿದರು ಆತ ಅಬಂಧಿತ ನಾವು ಒಂದು ಚಿಕ್ಕ ಕೆಲಸ ಮಾಡಿದರು ಬಂಧಿತರು ನೋಡಿ ಸಂತನಾದವನು ಜೀವನ್ಮುಕ್ತನಾದವನು ನಮಗಿಂತಲೂ ಹೆಚ್ಚು ದುಡಿತಾನೆ ನೂರು ವರ್ಷ ದುಡಿತಾನೆ ಇಡೀ ಜಗತ್ತಿಗೆ ದುಡಿತಾನ ಆದರೂ ಕೂಡ ಆತ ಅಬಂಧಿತ ಯಾವುದೇ ಬಂಧನಗಳು ಅವನಿಗಿಲ್ಲ ಆದರೆ ಒಂದು ಚಿಕ್ಕ ಕೆಲಸ ಮಾಡ್ತೇವೆ ಯಾವುದೋ ನಾವು ಅದು ನಮ್ಮ ಕುಟುಂಬಕ್ಕೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ದುಡಿದ್ರೂ ಕೂಡ ನಾವು ಬಂಧಿತರಾಗಿರ್ತೇವೆ ದಾರಿಯಲ್ಲಿ ಬಿದ್ದಿರುವ ಒಂದು ಸಣ್ಣ ಕಲ್ಲನ್ನು ನಾವು ಎತ್ತಿಟ್ಟರೂ ಅದನ್ನು ನಾಲ್ಕು ಜನ ನೋಡಲೆಂದು ಭಾವಿಸುತ್ತೇವೆ ಅದಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ ಇದು ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸ್ಸು ಅಥವಾ ಫೇಸ್ಬುಕ್ಕಲ್ಲಿ ಹಾಕೋದು ಇತ್ಯಾದಿ ಎಲ್ಲ ಮಾಡ್ತಿದ್ದೀವಿ ಸಣ್ಣ ಕೆ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಇಲ್ಲದಿದ್ದರೆ ಅದೇ ಕಲ್ಲನ್ನು ಮತ್ತೆ ರಸ್ತೆಯಲ್ಲಿ ಇಡಲು ನಾವು ಹಿಂಜರಿಯುವುದಿಲ್ಲ ನೋಡಿ ಕಸ ಗುಡಿಸಿದರೆ ನೋಡಬೇಕು ಜಗತ್ತೆಲ್ಲ ನೋಡದೇ ಇದ್ದರೆ ಕಸ ಹಾಕಿ ಮತ್ತೆ ಕಸ ಗುಡಿಸೋದು ಅಂಥ ವಿಕೃತ ಮನಸ್ಸು ಕೂಡ ನಮ್ಮಲ್ಲಿ ಇದಾವೆ ಕೆಲವು ಅಷ್ಟೊಂದು ಕೀರ್ತಿ ವಾರ್ತೆಯ ಹವ್ಯಾಸ ನಮಗೆ ನಮಗೆ ಕೀರ್ತಿ ವಾರ್ತೆಯ ಹವ್ಯಾಸ ಹಾಕಿದೆ ಆ ಕಾರಣದಿಂದ ಸಣ್ಣ ಕೆಲಸ ಮಾಡಿದ್ರು ಕೂಡ ಜನ ಎಲ್ಲ ನೋಡಲಿ ಜನ ಮೆಚ್ಕೊಳ್ಳಿ ಅನ್ನುವ ಅಂತರಾಳದ ಬಯಕೆ ನಮ್ಮನ್ನು ಕಾಡ್ತಾ ಇರ್ತದೆ ಆದರೆ ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನದಾಣ್ಣ ಗುರುಸಿದ್ಧ ಮರೆಯಾಗುವನಲ್ಲ ಎಂಬುದನ್ನೇ ಮರೆಯುತ್ತೇವೆ ನಿಜವಾಗ್ಲೂ ನಾವು ಹೆದರಬೇಕಾಗಿದ್ದು ಯಾರಿಗೆ ಅಂದರೆ ಹೊರಗಿನ ಜನಕ್ಕಲ್ಲ ನಮ್ಮ ಆತ್ಮಸಾಕ್ಷಿಗೆ ಗಾಂಧೀಜಿ ಹೇಳ್ತಾ ಇದ್ರಲ್ಲ ಆತ್ಮಸಾಕ್ಷಿಗಿಂತಲೂ ಬೇರೆ ಪರೀಕ್ಷೆ ಯಾವುದೂ ಬೇಕಾಗಿಲ್ಲ ಅಂತ ಆ ಥರ ಮನಸ್ಸಿಗೆ ಅಂಜಿ ಬದುಕೋದನ್ನು ಕಲಿಬೇಕು ಜನಕ್ಕಂಜಿ ನಡೆದು ಬಿಟ್ಟರೆ ಮನವನ್ನು ಆಳುವ ಒಬ್ಬ ಗುರುಸಿದ್ಧ ಇದ್ದಾನಲ್ಲ ಅವನು ಮನೆ ನಮ್ಮಿಂದ ದೂರ ಆಗ್ಬಿಡ್ತಾನೆ ಎಂಬುದನ್ನೇ ನಾವು ಮರೆತು ಬಿಡ್ತೇವೆ ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಒಂದು ಪಟ್ಟಣ ಅಲ್ಲೊಬ್ಬ ಶ್ರೇಷ್ಠ ಸಂತ ನಲವತ್ತು ವರ್ಷಗಳ ಕಾಲ ಜನಸೇವೆಯಲ್ಲಿ ತೊಡಗಿದ್ದ ಜನರೆಲ್ಲ ಆತನಿಗೆ ಕೃತಜ್ಞರಾಗಿದ್ದರು ಈಜಿಪ್ಟ್ ದೇಶದಲ್ಲಿ ಒಬ್ಬ ಅಲೆಕ್ಸಾಂಡ್ರಿಯಾ ಅನ್ನುವ ಪಟ್ಟಣದಲ್ಲಿ ಒಬ್ಬ ಶ್ರೇಷ್ಠ ಸಂತ ಇದ್ದ ನಲ್ವತ್ತು ವರ್ಷಗಳ ಕಾಲ ಆತ ಜನಸೇವೆಯಲ್ಲಿ ತೊಡಕೊಂಡಿದ್ದ ಜನರೆಲ್ಲ ಆತನಿಗೆ ಕೃತಜ್ಞರಾಗಿದ್ದರು ಅವನನ್ನು ಸತ್ಕರಿಸಿ ತಮ್ಮ ಕೃತಜ್ಞತೆ ಸಂತಸ ವ್ಯಕ್ತಪಡಿಸುವ ಅಭಿಲಾಷೆಯವರಿಗೆ ಅಂತಹ ಶ್ರೇಷ್ಠ ಸಂತನನ್ನು ಸಂತೈಸಬೇಕು ಸತ್ಕರಿಸಬೇಕು ಸನ್ಮಾನ ಮಾಡಬೇಕು ಅನ್ನೋ ಒಂದು ಆಸೆ ಅವರಿಗೆ ಉಂಟಾಗ್ತದೆ ಅದಕ್ಕಾಗಿ ಒಂದು ದಿನವನ್ನು ಅವರು ಗೊತ್ತುಪಡಿಸಿದರು ಆ ಸಂತನನ್ನು ಸತ್ಕರಿಸಲಿಕ್ಕೆ ಒಂದು ದಿನವನ್ನು ಅವರು ಗುರುತಿಸ್ತಾರೆ ಯಾವ ದಿನ ಸಂತನನ್ನು ಸತ್ಕರಿಸಬೇಕಾಗಿತ್ತೋ ಅದರ ಹಿಂದಿನ ರಾತ್ರಿಯೇ ಅವನು ಆ ಊರನ್ನು ಬಿಟ್ಟು ಹೊರಟನು ನೋಡಿ ನಮಗೆ ಎಲ್ಲಿ ಸನ್ಮಾನ ಮಾಡ್ತಾರೆ ಅಂದರೆ ಇಲ್ಲಿ ಕೆಲಸಾನೂ ಬಿಟ್ಟು ಅಲ್ಲಿಗೆ ಹೋಗಿರುತ್ತೇವೆ ಆದರೆ ಸಂತ ತನಗೆ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಾದಾಗ ಹಿಂದಿನ ದಿನವೇ ಆ ಊರನ್ನು ಬಿಟ್ಟು ಹೋಗಿಬಿಡ್ತಾನೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಕೇಳಿದ ಹೋಗುವಾಗ ದಾರಿಯಲ್ಲಿ ಒಬ್ರು ಯಾರೋ ಕೇಳ್ತಾರೆ ಅವರಿಗೆ ಸಂತರಿಗೆ ಸಂತರೆ ನಾಳೆ ತಮಗೆ ಭವ್ಯ ಸತ್ಕಾರವಿದೆ ತಾವು ಹೀಗೆ ಊರು ಬಿಟ್ಟು ಹೊರಟರೆ ಹೇಗೆ ಅವ್ರು ಕೇಳ್ತಾನೆ ನಾಳೆ ನಿಮಗೆ ದೊಡ್ಡ ಸತ್ಕಾರ ಇದೆ ಅಂಥ ಸಂದರ್ಭದಲ್ಲಿ ನೀವು ಈ ರೀತಿ ಊರು ಬಿಟ್ಟು ಹೋದರೆ ಹೇಗೆ ಅಂದಾಗ ಸಂತ ಉತ್ತರಿಸ್ತಾನೆ ಹೌದು ಜನರಿಗೆ ನಮ್ಮ ಸೇವೆ ಸಲ್ಲಿಸಿದ ಮೇಲೆ ಅಲ್ಲಿ ನಮ್ಮ ಕೆಲಸ ಮುಗಿಯಿತು ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಒಂದೇ ಸಾಲ ಕೂಡ ಅದ್ಭುತ ಮಾತು ಕೆಲಸ ಮಾಡೋದು ಮಾತ್ರ ನಮ್ಮದು ಫಲಾಫಲಗಳನ್ನು ನಿರೀಕ್ಷೆ ಮಾಡಬಾರದು ಕೆಲಸ ಮಾಡಿದ ಮೇಲೆ ಮುಗೀತು ಅಂತ ಯಾರೋ ಮಾಡಿದ ಸೇವೆಯನ್ನು ನಾವೇ ಮಾಡಿದೆವು ಎಂದು ಹೇಳಿ ಸತ್ಕರಿಸಿಕೊಳ್ಳುವ ನಾವೆಲ್ಲಿ ಮಾಡಿಯೂ ಮಾಡದಂತೆ ಇರುವ ಅವರೆಲ್ಲಿ ಸಂತರು ಶರಣರು ಈ ಜಗತ್ತಿನಲ್ಲಿ ನೂರು ವರ್ಷ ಮನಮುಟ್ಟಿ ದುಡಿಯುತ್ತಾರೆ ನೋಡಿ ಯಾರೋ ಮಾಡಿದ ಕೆಲಸನ ನಮ್ಮ ಕೆಲಸ ಅಂತೇಳಿ ತಟ್ಕೊಳ್ತೇವೆ ನಾವು ಆದರೆ ಕೆಲಸ ಮಾಡಿನೂ ಕೂಡ ಮಾಡದೇ ಇರುವಂತಹ ಇಂಥ ಸಂತರು ಶರಣರಿದಾರಲ್ಲ ಇವರು ನೂರು ವರ್ಷ ಕಾಲ ಬದುಕಿರುವವರೆಗೆ ಮನಮುಟ್ಟಿ ದುಡಿತಾರೆ ಆದರೆ ಯಾವುದಕ್ಕೂ ಅಂಟಿಕೊಳ್ಳದೆ ನಿರ್ಲಿಪ್ತರಾಗಿರುತ್ತಾರೆ ಅವರೇ ಜೀವನ್ಮುಕ್ತರು ನಿರಂತರ ದುಡಿದ್ರು ಕೂಡ ಯಾವುದೋ ಒಂದು ಪ್ರತಿಷ್ಠೆಗೋ ಪ್ರಶಸ್ತಿಗೋ ಪುರಸ್ಕಾರಕ್ಕೋ ಅಂಟ್ಕೊಳ್ದೇನೆ ಬದುಕ್ತಾರ ಅವರು ಅಂಥವರು ಜೀವನ್ಮುಕ್ತರು ಬಸವಣ್ಣನವರು ಕಲ್ಯಾಣಕ್ಕೆ ದೈವಿ ಕಳೆಯನ್ನು ತಂದ ಮಹಾಪುರುಷರು ಅವರ ಕರುಣೆಯಿಂದ ಆಸೆ ಆಮಿಷಗಳನ್ನು ಕಳೆದುಕೊಂಡು ಭೂ ಕೈಲಾಸವಾಗಿತ್ತು ಕಲ್ಯಾಣ ನೋಡಿ ಬಸವಣ್ಣ ಕಲ್ಯಾಣಕ್ಕೆ ದೈವಿ ಕಳೆಯನ್ನು ತಂದಿರುವಂಥ ಒಬ್ಬ ವ್ಯಕ್ತಿ ಜಾತಿ ಲಿಂಗ ಪ್ರದೇಶಗಳ ಭಿನ್ನತೆಯನ್ನು ತೊಡೆದು ಸಮಾನತೆಯನ್ನು ಪ್ರತಿಪಾದನೆ ಮಾಡಿ ಕಾಯಕ ತತ್ವ ದಾಸೋಹ ತತ್ವವನ್ನು ಆಚರಣೆಯಲ್ಲಿ ತಂದವರು ಬಸವಣ್ಣ ಅವರ ಈ ಕೆಲಸಗಳಿಂದಾಗಿ ಕಲ್ಯಾಣ ಭೂ ಕೈಲಾಸ ಆಗಿತ್ತು ಅಂತೆಯೇ ದ್ವಿತೀಯ ಶಂಭುವೆನಿಸಿದರು ಬಸವಣ್ಣನವರು ಆದ್ದರಿಂದನೇ ಬಸವಣ್ಣವರನ್ನ ಎರಡನೇ ಶಿವ ಅಂತಲೇ ಪರಿಗಣಿಸ್ತಾ ಇದ್ರು ಶಂಭು ಅಂದರೆ ಶಿವ ಆದರೂ ಕಾಯಕವೇ ಕೈಲಾಸವೆಂದು ಒಪ್ಪಿಕೊಂಡಿದ್ದ ಬಸವಣ್ಣನವರು ಪಿಜ್ಜಳ ಮಹಾರಾಜನಲ್ಲಿ ಮಂತ್ರಿ ಕಾಯಕ ಮಾಡಿಕೊಂಡಿದ್ದರು ನೋಡಿ ಅಷ್ಟೊಂದು ಪ್ರತಿಷ್ಠೆ ಇದ್ದಾಗಲೂ ಕೂಡ ಬಸವಣ್ಣ ದುಡಿಯೋದನ್ನು ನಿಲ್ಲಿಸಲಿಲ್ಲ ಪಿಜ್ಜಳನ ಸ್ಥಾನದಲ್ಲಿ ಕರ್ಣಿಕನಾಗಿ ಹಂತ ಹಂತವಾಗಿ ಮೇಲೇರಿ ಮಂತ್ರಿ ಹುದ್ದೆಯನ್ನು ಕೂಡ ಅವರು ಪಡೆದರು ಏನೋ ಒಂದು ಪ್ರಸಂಗ ಬಂದಿತ್ತು ಮಾತನಾಡದೆ ಬಸವಣ್ಣನವರು ತಾವೇ ರೂಪಿಸಿದ ಅಂಥ ಭವ್ಯ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗನತ್ತ ನಗುನಗುತ್ತಲೇ ಹೆಜ್ಜೆ ಹಾಕಿದರು ನೋಡಿ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಕಲ್ಯಾಣವನ್ನು ಕಟ್ಟಿದ್ರು ಬಸವಣ್ಣ ಯಾವುದೋ ಒಂದು ಅಹಿತಕರ ಘಟನೆ ನಡೀತಾ ಅಲ್ಲಿ ಆಗ ಮರುಮಾತು ಕೂಡ ಆಡದೇನೆ ತಾವೇ ರೂಪಿಸಿದ್ದ ಭವ್ಯ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗನತ್ತ ನಗುನಗುತ್ತನೇ ಹೆಜ್ಜೆ ಹಾಕಿರುವಂಥವರು ಬಸವಣ್ಣ ಅದು ನಿಜವಾದ ನಿರ್ಲಿಪ್ತತೆ ಮುಕ್ತನ ಬದುಕಿನ ರೀತಿ ನೋಡಿ ಈ ರೀತಿ ಬದುಕಬೇಕು ಅಂತ ಬಹಳ ಶ್ರದ್ಧೆಯಿಂದ ದುಡಿಬೇಕು ಇಲ್ಲಿಂದ ಹೋಗೋ ಕ್ಷಣ ಬಂದರೆ ನಗ್ನಗ್ತಾ ಹೋಗಬೇಕು ಶರಣನಿಗೆ ಮರಣವೇ ಮಹಾನವಮಿ ಆ ರೀತಿ ಇದ್ದವನು ಜೀವನ್ಮುಕ್ತ ಅದು ಬದುಕಿನ ರೀತಿ ಪಂಚಭೂತ ಸಂಘದಿಂದ ಜ್ಯೋತಿಯಾಯಿತು ಪಂಚಭೂತ ಸಂಘದಿಂದ ಕರ್ಪೂರವಾಯಿತು ಈ ಎರಡರ ಸಂಘವೇನಾಯಿತು ಹೇಳ ವಾಂಗ್ಮನಾತೀತ ಮತೀತ ಗೋಹೇಶ್ವರ ನೋಡಿ ಒಂದು ಜ್ಯೋತಿ ಇದೆ ಅಂದರೆ ಅದರಲ್ಲಿ ಪಂಚಭೂತಗಳು ಇದ್ದಾವೆ ಭೂಮಿ ಆಕಾಶ ಗಾಳಿ ನೀರು ಬೆಳಕು ಎಲ್ಲವೂ ಇದೆ ಅಂಥ ಜ್ಯೋತಿಯ ಸಂಘದಿಂದ ಕರ್ಪೂರ ಕೂಡ ಪಂಚಭೂತಗಳಿಂದಲೇ ಆಗಿತ್ತು ಅಲ್ಲೂ ಕೂಡ ನೀರಿದೆ ಗಾಳಿ ಇದೆ ಬೆಂಕಿ ಇದೆ ಭೂಮಿಯ ಸತ್ವ ಇದೆ ಅವೆರಡೂ ಕೂಡದಾಗೇನಾಯಿತು ಆತ್ಮಜ್ಞಾನಿಯಾದ ಗುರುವು ಜ್ಯೋತಿ ಆತ್ಮಜ್ಞಾನವನ್ನು ಹೊಂದಿರುವಂಥ ಒಬ್ಬ ಗುರು ಇದಾನಲ್ಲ ಅವನು ಜ್ಯೋತಿಯಂತೆ ಪರಿಶುದ್ಧ ಹೃದಯದ ಶಿಷ್ಯನು ಕರ್ಪೂರ ಅವರೀರ್ವರು ಸೇರಿ ನಾನಾರೆಂದು ಅರಿಯಲು ಹೋಗಿ ಏನಾದರು ಅವರಿಬ್ಬರೂ ಸೇರ್ತಾರೆ ಎರಡೂ ಸಮಾಗಮ ಆಗ್ತದೆ ಜ್ಯೋತಿ ಕರ್ಪೂರದ ಸಮಾಗಮ ಆಗ್ತದೆ ಎರಡೂ ಸೇರಿದ ನಂತರ ಏನಾಗುತ್ತೆ ಎರಡೂ ಇಲ್ಲವಾಗ್ತವೆ ಉರಿಯೋ ಜ್ಯೋತಿ ಕೂಡ ಇಲ್ಲವಾಗ್ತದೆ ಎರಡೂ ಸೇರಿದ ನಂತರ ಉರಿಯೋ ಕರ್ಪೂರ ಕೂಡ ಇಲ್ಲವಾಗ್ಬಿಡ್ತದೆ ಅದರ ಅವಶೇಷ ಕೂಡ ಉಳಿಯೋದಿಲ್ಲ ಬಯಲಿಗೆ ಬಯಲು ಮಹಾಬಯಲಾದರು ಗುರು ಶಿಷ್ಯ ಇಬ್ಬರೂ ಸೇರಿ ಕೊನೆಗೆ ಇಲ್ಲವಾಗಿಬಿಡೋದು ದೇವಭಕ್ತ ಇಬ್ಬರೂ ಸೇರಿ ಇಲ್ಲವಾಗಿಬಿಡೋದು ಜ್ಯೋತಿಗೆ ಜ್ಯೋತಿ ಪರಂಜ್ಯೋತಿಯಾದರು ಜ್ಯೋತಿ ಇಲ್ಲವಾಯಿತು ಕರ್ಪೂರವೂ ಇಲ್ಲವಾಯಿತು ಕೊನೆಗೆ ಒಂದು ಪರಮ ಜ್ಯೋತಿಯಾಗಿ ಅವರಿಬ್ಬರು ಬದಲಾದರು ಶಂಭು ಸ್ವಯಂಭುವಿನ ಘನ ಗಂಭೀರ ಸ್ವರೂಪದಲ್ಲಿ ನಿಜಾನಂದದೊಂದಿಗೆ ನೆಲೆಸಿದರು ಶಿವನೇ ಅವರಾಗಿಬಿಟ್ರು ಕೊನೆಗೆ ಘನ ಗಂಭೀರವಾದ ನಿಜಾನಂದದಲ್ಲಿ ಅವರು ನೆಲೆಸಿದರು ಅಂತ ನೆಲೆಗೆ ಕಾರಣವಾಗಿದ್ದು ಅವರ ಆತ್ಮಜ್ಞಾನ ಇದುವರೆಗಿನ ಈ ತರಗತಿಯಲ್ಲಿ ನಾವು ಸಿದ್ದೇಶ್ವರ ಸ್ವಾಮಿಗಳ ಪರಿಚಯವನ್ನು ಅವರ ಪ್ರವಚನಗಳ ಮಹತ್ವ ಮತ್ತು ಬಹಳ ಮುಖ್ಯವಾಗಿ ಜೀವನ್ಮುಕ್ತ ಎಂಬ ಪಠ್ಯದ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಪಠ್ಯದ ಕುರಿತು ಒಂದಂಕಕ್ಕೆ ಸಿದ್ದೇಶ್ವರ ಸ್ವಾಮಿಗಳ ವೈಯಕ್ತಿಕ ವಿವರದ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ಅವರ ಪ್ರವಚನಗಳ ಕುರಿತು ಮತ್ತು ಜೀವನ್ಮುಕ್ತ ಪಠ್ಯ ಆಧಾರಿತ ಒಂದಂಕದ ಪ್ರಶ್ನೆಗಳನ್ನು ಕೇಳಬಹುದು ಈ ವಿಡಿಯೋ ಜೊತೆಗೆ ನಿಮಗೆ ಈ ಪಠ್ಯಾಧಾರಿತ ಒಂದಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕ್ ಒಂದನ್ನು ಕಳಿಸ್ತೇನೆ ವಿಡಿಯೋವನ್ನು ಸರಿಯಾಗಿ ವೀಕ್ಷಣೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅದೇ ರೀತಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಂತ ಟಿಪ್ಪಣಿ ಕೇಳಬಹುದು ಮತ್ತು ಜೀವನ್ಮುಕ್ತ ಅಂತ ಕೂಡ ಕೇಳಬಹುದು ಇನ್ನು ಸಂದರ್ಭಕ್ಕೆ ಮೊದಲು ಅವುಗಳನ್ನೆಲ್ಲ ಈ ಯಮುನಾ ನದಿಯಲ್ಲಿ ಚೆಲ್ಲಿ ಬಾ ಎಂಬ ವಾಕ್ಯವನ್ನು ಕೇಳಬಹುದು ಈ ಎಲ್ಲ ಈ ಕ್ಷಣಗಳಿಗಿಂತಲೂ ಬಂಧನಕಾರಿ ಶಾಸ್ತ್ರೇಷಣ ಎಂಬ ಸಾಲು ಕೇಳ್ಬೋದು ಸಿಗುತ್ತಿಲ್ಲ ಇಲ್ಲಿಯೇ ಎಲ್ಲೋ ಇರಬೇಕು ಎಂಬ ಸಾಲನ್ನು ಕೂಡ ಸಂದರ್ಭಕ್ಕೆ ಕೇಳಬಹುದು ಇನ್ನು ದೀರ್ಘ ಉತ್ತರಕ್ಕೆ ಜೀವನ್ಮುಕ್ತ ಪಠ್ಯದ ಆಶಯಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ ಎಂಬ ಪ್ರಶ್ನೆಯನ್ನು ಕೇಳಬಹುದು ಈ ತರಗತಿಯ ಸಿದ್ಧತೆಗೆ ನಾನು ಜಾಣ ವೀಳೆಯ ಹಿಡಿಯ ಎಂಬ ಪಠ್ಯಪುಸ್ತಕ ಯೂಟ್ಯೂಬ್ನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳನ್ನು ಮತ್ತು ವಿಕಿಪೀಡಿಯಾದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಇದ್ದ ಮಾಹಿತಿಯನ್ನು ಆಕರವಾಗಿ ಬಳಸಿಕೊಂಡಿದ್ದೇನೆ ತಾವು ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಇವುಗಳನ್ನು ಆಕರವಾಗಿ ಬಳಸಿಕೊಳ್ಳಬಹುದು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದ ಜೊತೆಗೆ ತಮ್ಮ ಮುಂದೆ ಬರ್ತೇನೆ ನಮಸ್ಕಾರ